ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು, ಆಮೇಲೆ ಬಿ ಎಸ್ ಎಫ್, ಸಿ ಆರ್ ಪಿ ಎಫ್, ಆರ್ ಆರ್ ಬಿ ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ ಸಂಬಂಧಪಟ್ಟಂಗೆ ಇರತಕ್ಕಂಥ ಒಂದು ಪ್ರಮುಖ ಒಂದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ರಿಸನಿಂಗ್ ಮೇಲೆ ಇರತಕ್ಕಂಥ ಒಂದು ಈ ಒಂದು ಕ್ಲಾಸಲ್ಲಿ ಎಲ್ಲ ಕಂಪ್ಲೀಟ್ ಒಂದು ಕಾನ್ಸೆಪ್ಟ್ ಅಂದರೆ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಇರತಕ್ಕಂಥ ಒಂದು ಕಾನ್ಸೆಪ್ಟನ್ನು ಒಂದು ಈ ವಿಡಿಯೋದಲ್ಲಿ ನೋಡ್ತಾ ಬರ್ತಾ ಇದ್ದೀನಿ. ಇದು ಒಂದು ಕ್ಲಾಸ್ ಒನ್, ಇದು ಕ್ಲಾಸ್ ಒನ್ ಆಗಿದೆ. ಇನ್ ಕಂಟಿನ್ಯೂಸ್ ಆಗಿ ಎಸ್ ಎಸ್ ಸಿ ಆಗಿರ್ಬೋದು, ಆರ್ ಆರ್ ಬಿ ಆಗಿರ್ಬೋದು, ಇನ್ನಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಫಾರ್ ಎಕ್ಸಾಂಪಲ್ ಪಿ ಡಿ ಓ ಆಗಿರ್ಬೋದು, ಆಮೇಲೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಇದು ಮೆಂಟಲ್ ಎಬಿಲಿಟಿ ಅಂತ ಇದೆಲ್ಲ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂಡ ಸೊ ಅತ್ಯಂತ ಒಂದು ಇಂಪಾರ್ಟೆಂಟ್ ಒಂದು ಸಬ್ಜೆಕ್ಟು. ಇಲ್ಲಿ ನಾವು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು ಮತ್ತು ರೀಸನಿಂಗ್ ಅಂತ ಇದೆ. ಇದು ಎಸ್ ಎಸ್ ಸಿ ಎಕ್ಸಾಮ್ಗೆ ಮತ್ತು ಆರ್ ಆರ್ ಬಿ ಎಕ್ಸಾಮ್ ಇದೆಯಲ್ಲ, ಮತ್ತು ಅಗ್ನಿವೀರ್ ಇದೆಲ್ಲ, ಸೊ ಈ ಎಲ್ಲ ಒಂದು ಎಕ್ಸಾಮ್ಗಳಿಗೆ ಅನುಕೂಲವಾಗುವಂಥ ಒಂದು ಪ್ರಮುಖ ಮೆಂಟಲ್ ಎಬಿಲಿಟಿ ಅಂದರೆ ಎಲ್ಲ ಕಾನ್ಸೆಪ್ಟ್ಗಳನ್ನ ಒಂದು ಈ ವಿಡಿಯೋ ಕಂಪ್ಲೀಟ್ ವಿಡಿಯೋದಲ್ಲಿ ನಾ ಇವತ್ತಿನ ಕ್ಲಾಸಲ್ಲಿ ತೊಗೊಂಬಂದಿದ್ದೇನೆ. ಕಂಟಿನ್ಯೂಸ್ ಆಗಿ ವಿಡಿಯೋನ ವಾಚ್ ಮಾಡ್ತಾ ಹೋಗ್ರಿ, ಆಮೇಲೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಇನ್ನೂ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನ ನಾನು ನಿಮ್ಗೆ ಹೇಳ್ತಾ ಬರ್ತೇನೆ. ಈಗ ಫಸ್ಟ್ ಕ್ವಶನ್ ಹೋಗೋಣ. ಸೊ ಫಸ್ಟ್ ಕ್ವಶನ್ ಕ್ಲೀನ್ ಆಗಿ ನೋಡ್ತಾ ಬನ್ನಿ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಸೆಲೆಕ್ಟ್ ದ ಲೆಟರ್ ಕ್ಲಸ್ಟರ್ ಫ್ರಾಮ್ ಅಮಂಗ್ ದ ಗಿವನ್ ಆಪ್ಷನ್ ದಟ್ ಕ್ಯಾನ್ ರಿಪ್ಲೇಸ್ ದ ಕ್ವಶನ್ ಮಾರ್ಕ್ ಇನ್ ದ ಫಾಲೋವಿಂಗ್ ಸಿರೀಸ್. ಸೊ ಏನಿದೆ ಸಿರೀಸು, ಬಿ ಜೆಡ್ ಸಿ ಎ ಅಂತ ಇದೆ, ಇ ಎಕ್ಸ್ ಎಫ್ ವೈ, ಎಚ್ ವಿ ಐ ಡಬ್ಲ್ಯೂ ಕೆ ಟಿ ಎಲ್ ಯು ಅಂತ ಇದೆ. ಇಲ್ಲಿ ಒಂದು ಸ್ವಲ್ಪ ನೆಕ್ಸ್ಟ್ ಅದರ ನೆಕ್ಸ್ಟ್ ಬೇಕಾಗಿದೆ, ಏನು ಲೆಟರ್ ಸಿರೀಸ್ ಮೇಲೆ ಇರ್ತಕ್ಕಂಥದ್ದು ಅಂದ್ರೆ ಅಕ್ಷರ ಸರಣಿಗಳ ಮೇಲೆ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಇಲ್ಲಿ ನೋಡಿ, ಕನ್ನಡದಲ್ಲಿ ಈ ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸಬಹುದಾದ ಆಯ್ಕೆಗಳಿಂದ ಅಕ್ಷರ ಕ್ಲಸ್ಟರ್ ಅನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಅಕ್ಷರ ಕ್ಲಸ್ಟರ್ ಅಂದ್ರೆ ಒಂದು ಅಕ್ಷರದಲ್ಲಿ ಇರ್ತಕ್ಕಂಥ ನೆಕ್ಸ್ಟ್ ನಂಬರ್ ಇರ್ತಕ್ಕಂಥ ಒಂದು ಲಾಜಿಕ್ ಇದೆ, ಆ ಲಾಜಿಕ್ ಅನ್ನು ಬಿಡಿಸಿ ಆನ್ಸರ್ ಮಾಡುವಂತ ಒಂದು ಕಾನ್ಸೆಪ್ಟ್. ಸೊ ದೀಸ್ ಆರ್ ದ ಆಪ್ಷನ್ಸ್ ಅಂತ ಇದೆ. ಇನ್ನು ಫಸ್ಟ್ ಏನ್ ಗಮನಿಸೋಣ ಅಂದ್ರೆ, ನೀವು ಈ ತರ ಒಂದು ಕಾನ್ಸೆಪ್ಟ್ಗಳೇನ್ರಿ, ನಿಮ್ಗೆ ಈ ತರ ಪ್ರಶ್ನೆಗಳು ಎಕ್ಸಾಮ್ದಾಗ ಬಂದು ಅಂದ್ರೆ ಬೆಸ್ಟ್ ಕೆಲಸ ಏನ್ ಮಾಡ್ಬೇಕು, ಎ ದಿಂದ ಜೆಡ್ ವರೆಗೆ ಇರ್ತ ಕಂಪ್ಲೀಟ್ ಒಂದು 26 ಅಕ್ಷರನ್ನ ನೀವು ಬರ್ಕೋಬೇಕು ಅಷ್ಟೇ. ಆ ಬರ್ಕೊಂಡು ಅದನ್ನ ಸಾಲ್ವ್ ಆ ತರ ಗಮನಿಸಿದಾಗ ಇಮಿಡಿಯೇಟ್ ಆಗಿ ಈ ಒಂದು ಲೆಟರ್ ಅಂದ್ರೆ ಒಂದು ಲೆಟರ್ ಸೀರೀಸ್ ಮೇಲೆ ಪ್ರಶ್ನೆಗಳು ಏನೇ ಬಂದರೂ ಕೂಡ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು. ಇಲ್ಲಿ ನಾ ಏನ್ ಮಾಡ್ತಾನೆ ಅಂದ್ರೆ ಒಂಚೂರ ಜಸ್ಟ್ ಗಮನಿಸ್ಕೊಡ್ರಿ, ಇಲ್ಲಿ ಒಂದು ಎರಡು ಮೂರು ಕಾನ್ಸೆಪ್ಟ್ಗಳನ್ನ ನೋಡಿದಾಗ ನಾವು ಇಲ್ಲಿ ಬರಿತಾ ಬರ್ತಾನೆ. ಇಲ್ಲಿ ಬಿ ಅಂತ ಇದೆ, ಬಿ ಆಗನ ಝಡ್ ಅಂತ ಇದೆ, ಆಮೇಲೆ ಸಿ ಅಂತ ಇದೆ, ಆಮೇಲೆ ಎ ಅಂತ ಇದೆ. ಓಕೆ, ಇದು ಒಂದು ಲೆಟರ್ ಅಂತ ಆಯ್ತು. ಆಮೇಲೆ ಅದು ನೆಕ್ಸ್ಟ್ ಆಗಣ ಏನಿದೆ, ಇ ಅಂತ ಇದೆ, ಇ ಆಗಣ ಏನಿದೆ, ಎಕ್ಸ್ ಎಫ್ ವೈ ಅಂತ ಇದೆ. ಆಮೇಲೆ ನೆಕ್ಸ್ಟ್ ಏನಿದೆ, ಎಚ್ ವಿ ಐ, ಆಮೇಲೆ ಏನಿದೆ ನೆಕ್ಸ್ಟ್ ಡಬ್ಲ್ಯೂ ಅಂತ ಇದೆ. ಅದರ ನೆಕ್ಸ್ಟ್ ಏನಿದೆ ಅಂದ್ರೆ ಇಲ್ಲಿ ಕೆ ಟಿ ಕೆ ಟಿ ಎಲ್ ಯು ಅಂತ ಇದೆ. ಓಕೆ, ಇಷ್ಟು ಒಂದು ಸಿಂಪಲ್ ಆಗಿ ನಾನು ಹೇಳ್ಕೊಡ್ತೇನೆ, ಆಮೇಲೆ ಅದನ್ನು ಯಾವ ಥರ ಬಿಡಿಸ್ಬೇಕು ಅನ್ನೋದು ನೋಡ್ತಾ ಬರೋಣ. ಇಲ್ಲಿ ಗಮನಿಸಿ ನೋಡ್ರಿ, ಈ ಫಸ್ಟ್ ಲೆಟ್ರು ಮತ್ತು ಇಲ್ಲಿ ಫಸ್ಟ್ ಲೆಟ್ರ್ ಗಮನಿಸಿದ್ವಿ, ಬಿ ಆಮೇಲೆ ಇಲ್ಲಿ ಇ ಇದೆ, ಇಲ್ಲಿ ಇದಿಂದ ಮತ್ತು ಎಚ್ ಬರಿ, ಎಚ್ ಇದರಿಂದ ಕೆ ಬರಿ, ಆಮೇಲೆ ಕೆ ಇದರಿಂದ ನೆಕ್ಸ್ಟ್ ಏನು ಬರಬೇಕು ಅನ್ನೋದು ನೋಡ್ಕೊಬರ್ಬೇಕು ಅಷ್ಟೇ. ಇದೊಂದು ಕಾನ್ಸೆಪ್ಟ್ ನೋಡ್ಕೊಬೇಡಿ. ಈಗ ಇಲ್ಲಿ ಬಿ ಆಗೋಣ, ನೆಕ್ಸ್ಟ್ ಬಿ ನೆಕ್ಸ್ಟ್ ಅಕ್ಷರ ಯಾವ್ದು ಬರ್ಬೋದು, ಸಿ ಬರ್ತೈತೆ, ಬರೋಣ. ಬಿ ಸಿ ಆಮೇಲೆ ಡಿ ಆಮೇಲೆ ಇ ಅಂತ ಬಂತ ನೋಡ್ರಿ, ಬಿ ಸಿ ಡಿ ಇ ಅಂತ ಬಂತು. ಅದಕ್ಕೆ ನಾ ಏನು ಹೇಳಿ, ಎ ದಿಂದ ಜೆಡ್ ವರೆಗೆ ಕಂಪ್ಲೀಟ್ ಎ ಬಿ ಸಿ ಡಿ ಬರ್ಕೊಂಡ್ಬಿಟ್ರೆ ಅಂದ್ರೆ ಸೊ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡ್ರಿ, ಇ ಆಗೋಣ, ನೆಕ್ಸ್ಟ್ ಎಫ್ ಆಮೇಲೆ ಜಿ ಆಮೇಲೆ ನೆಕ್ಸ್ಟ್ ಏನು ಬಂತು, ಎಚ್ ಅಂತ ಬಂತು. ಅರಾಯ್ತು, ಅಂದರೆ ಮಿಡಲ್ ಏನಿದೆ, ಇಲ್ಲಿ ಎರಡು ಅಕ್ಷರ, ಇಲ್ಲಿ ಎರಡು ಅಕ್ಷರ, ಆಮೇಲೆ ನೆಕ್ಸ್ಟ್ ಎರಡು ಅಕ್ಷರ. ಎಚ್ ಆಗೋಣ, ಐ ಐ ಆಗೋಣ, ಜೆ ಆಮೇಲೆ ಕೆ ಅಂತ ಬಂತು. ಎಚ್ ಐ ಜೆ ಆಮೇಲೆ ಕೆ ಅಂತ ಬಂತು. ಕೆ ಆಗೋಣ, ಎಲ್ ಎಂ, ನೆಕ್ಸ್ಟ್ ಏನು ಬರಬೇಕು, ಎನ್ ಅಂತ ಬರಬೇಕು. ಸೊ ಎನ್ ಅಂತ ಬರಬೇಕು. ಇಲ್ಲಿ ಆಪ್ಷನ್ದಲ್ಲಿ ಎನ್ ಯಾವುದಿದೆ, ಇಲ್ಲಿ ಆಪ್ಷನ್ದಲ್ಲಿ ಆಪ್ಷನ್ ತ್ರೀದಲ್ಲಿ ಎನ್ ಆರ್ ಓ ಎಸ್ ಅಂತ ಇದೆ, ಆಪ್ಷನ್ ಬಿದಲ್ಲಿ ಕೂಡ ಏನಿದೆ ಎನ್ ಆರ್ ಪಿ ಎಸ್ ಅಂತ ಇದೆ, ಹೌದಾ? ಇನ್ನು ಯಾವ ಆಪ್ಷನ್ದಲ್ಲಿ ಫಸ್ಟ್ ಎನ್ ಇಲ್ಲ ಅದನ್ನ ಇಲ್ಲಿ ತೆಗೆದುಬಿಡೋದು ಅಷ್ಟೇ, ಅಂದ್ರೆ ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ. ಅದಕ್ಕೆ ಒಂದೇ ಒಂದು ಕಾನ್ಸೆಪ್ಟ್ ನೋಡ್ಕೊಂಡಾಗ ನಮಗೆ ಎರಡು ಆಪ್ಷನ್ ಅನ್ನು ನಾವೇನು ಮಾಡೋದು, ಕಂಪ್ಲೀಟ್ ಆಗಿ ತೆಗೆದುಬಿಟ್ಟು. ಇನ್ನೇನು ಮಾಡ್ಬೇಕಂದ್ರೆ ಇಷ್ಟೆಲ್ಲ ಕ್ಲೀನಾಗಿ ಗೊತ್ತಾದ ತಕ್ಷಣ ನೆಕ್ಸ್ಟ್ ಇಲ್ಲಿ ಗಮನಿಸಿ ನೋಡಿ, ಇಲ್ಲಿ ಈಗ ನೆಕ್ಸ್ಟ್ ಇದನ್ನ ಕಾನ್ಸಂಟ್ರೇಟ್ ಮಾಡ್ರಿ, ಯಾವುದು ಎರಡನೇ ಒಂದು ಅಕ್ಷರ, ಇಲ್ಲಿ ಝಡ್ ಅಂತ ಇದೆ, ಇಲ್ಲಿ ಏನಿದೆ ಎಕ್ಸ್ ಅಂತ ಇದೆ. ಈಗ ಎಕ್ಸ್ ಆದ ತಕ್ಷಣ ಮತ್ತೆ ನೆಕ್ಸ್ಟ್ ಅಕ್ಷರ ಯಾವ್ದು ಬರ್ಬೋದು ಹೇಳ್ರಿ, ಎಕ್ಸ್ ವೈ ಝಡ್ ಅಂತ ಬರುತ್ತೆ, ಅಂದ್ರೆ ರಿವರ್ಸ್ ಬಂದರು ಅವ್ರು. ಇಲ್ಲಿ ಗಮನಿಸ್ರಿ, ಈ ತರ
ಈ ಥರ ಕಾನ್ಸಂಟ್ರೇಟ್ ಮಾಡಿ ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಅಕ್ಷರ ಅದು ಅಂತೇಳಿ ಅರ್ಥ. ಇಲ್ಲಿ ಜಸ್ಟ್ ನೋಡ್ರಿ, ಇಲ್ಲಿಗ ಝೆಡ್, ಇಲ್ಲಿ ಎಕ್ಸ್ ಅಂತ ಬಂತು, ಇಲ್ಲಿ ವಿ ಅಂತ ಬಂತು, ಇಲ್ಲಿ ಟಿ ಅಂತ ಬಂತು, ಯಾವ ಎಷ್ಟೆಷ್ಟು ಅಕ್ಷರ ಡಿಫ್ರೆನ್ಸ್ ಇದೆ ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲಿ ಎಕ್ಸ್ ವೈ ಝೆಡ್ ಅಂತ ಇದೆ, ಹೌದಾ, ಇಲ್ಲಿ ವೈ ಅಂತ ಬರಬೇಕು. ಇಲ್ಲ ಯು, ಈಗ ಯು ಅಥವಾ ವಿ ಡಬ್ಲ್ಯೂ ಎಕ್ಸ್ ಅಂತ ಬರ್ಬೇಕು, ಡಬ್ಲ್ಯೂ ಅಂತ ಬರ್ಬೇಕು. ಆಮೇಲೆ ಟಿ ಯು ಅಂತ ಬರ್ಬೇಕು, ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಅಂತ ಇದೆ. ಆಮೇಲೆ ಇನ್ನು ಇಲ್ಲೇನು ಬರುತ್ತೆ, ಹೌದಾ, ಈಗ ಆ ಎಸ್ ಟಿ ಅಂತ ಬರ್ಬೋದಾ, ಯಾವ್ದು ಬರ್ಬೋದು, ಆರ್ ಅಂತ ಬರ್ಬೋದಾ, ಇಲ್ಲಿ ನೋಡಿ ಎನ್ ಆರ್ ಅಂತ ಬರ್ಬೋದು, ಆರ್ ಆರ್ ಎಸ್ ಟಿ ಅಂತ ಬರ್ಬೋದು, ಹೌದಾ, ಆರ್ ಎಸ್ ಟಿ. ಇಲ್ಲಿ ಎನ್ ಆರ್ ಅಂತ ಬಂತು ನೋಡ್ರಿ, ಎನ್ ಆರ್ ಇಲ್ಲೂ ಇದೆ, ಆಪ್ಷನ್ ಮೂರದಲ್ಲೂ ಎನ್ ಆರ್ ಇದೆ, ಆಪ್ಷನ್ ಟೂದಲ್ಲೂ ಕೂಡ ಎನ್ ಆರ್ ಇದೆ. ನೋಡ್ರಿ ಎಷ್ಟು ನಿಮಗೆ ಒಂದು ಕಾನ್ಸೆಪ್ಟ್ ಅನ್ನು ಕೊಟ್ಟಿರ್ತಾರೆ ಎಕ್ಸಾಮ್ದಲ್ಲಿ ಅಂತಂದಾಗ. ಇಲ್ಲಿ ನೋಡೋಕ್ ನೆಕ್ಸ್ಟ್ ಆದಾಗ ಮತ್ತೊಂದು ನೆಕ್ಸ್ಟ್ ಕಾನ್ಸಂಟ್ರೇಟ್ ಮಾಡೋ ಸಿ, ಸಿ ದಿಂದ ಎಫ್ ಹೋಗೋಣ, ಸಿ ಆಗೋಣ ಡಿ ಇ ಎಫ್ ಅಂತ ಬಂತು, ಹೌದಾ, ಸಿ ಆಗೋಣ ಡಿ ಇ ಆಮೇಲೆ ಎಫ್ ಅಂತ ಬಂತು. ಆಮೇಲೆ ಇಲ್ಲಿ ನೋಡ್ಬೇಕಷ್ಟೆ, ಎಫ್ ಆಗೋಣ ಜಿ ಎಚ್ ಐ ಅಂತ ಇದೆ, ಹೌದಾ, ಈಗ ಸಿ ಆಗೋಣ ಡಿ ಇ ಎಫ್ ಎಫ್ ಜಿ ಎಚ್ ಐ. ಆಮೇಲೆ ನೆಕ್ಸ್ಟ್ ಹೋಗ್ಬೇಕು, ಇಲ್ಲಿ ಹೋಗ್ಬೇಕಷ್ಟೆ, ಐ ಆಗೋಣ ಜೆ ಕೆ ಎಲ್ ಅಂತ ಬಂತು, ಹೌದಾ, ಎಲ್ ಅಂತ ಬಂತು. ಎಲ್ಲಗಣ ಎರಡು ಅಕ್ಷರ, ಇಲ್ಲಿ ನೋಡಿ ಎಲ್ಲಗಣ ಎರಡು ಅಕ್ಷರ ಅಂದ್ರೆ ಎಲ್ ಎಂ ಎನ್ ಆಮೇಲೆ ಓ ಅಂತ ಬರ್ಬೇಕು, ಅರ್ಥ, ಎಲ್ಲಗಣ ಎಂ ಎನ್ ಓ ಅಂತ ಬರ್ಬೇಕು, ಎನ್ ಆರ್ ಓ, ಎನ್ ಆರ್ ಓ ಅಂತ ಇದೆ. ಸೊ ಇಲ್ಲಿ ಎನ್ ಆರ್ ಪಿ ಅಂತ ಇದೆ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು, ಎನ್ ಆರ್ ಓ ಎಸ್ ಅಂತೇಳಿ, ಎನ್ ಆರ್ ಓ ಎಸ್ ಅಂತೇಳಿ ಅದನ್ನು ಕಂಡುಹಿಡಿಯೋಣ. ಎಸ್ ಹೆಂಗೆ ಬರುತ್ತೆ ಅದನ್ನು ಕಂಡುಹಿಡಿಯೋಣ. ಇಲ್ಲಿ ಏನಿದೆ, ಇಲ್ಲಿ ಎ ಇದೆ, ವೈ ಇದೆ, ಆಮೇಲೆ ಡಬ್ಲ್ಯೂ ಇದೆ, ಆಮೇಲೆ ಯು ಅಂತ ಇದೆ, ಇನ್ನೇನು ಬರಬೇಕು, ಎಸ್. ಎಸ್ ಅಂತ ಬಂದಾಗ ಗಮನಿಸೋಣ, ಎಸ್ ನೋಡ್ರಿ, ಎಸ್ ಆಗೋಣ ಎಸ್ ಟಿ ಯು ಅಂತ ಬರುತ್ತೆ, ಒಂದೊಂದು ಅಕ್ಷರ ಅಷ್ಟೇ ತಗೋಬೇಕು. ಇಲ್ಲಿ ನೋಡ್ರಿ ಎಸ್ ಟಿ ಯು, ಎಸ್ ಟಿ ಯು, ಆಮೇಲೆ ಯು ಯು ವಿ ಡಬ್ಲ್ಯೂ, ಯು ಆಗೋಣ ಇದರ ಯು ವಿ ಡಬ್ಲ್ಯೂ, ಡಬ್ಲ್ಯೂ ಎಕ್ಸ್ ವೈ, ವೈ ಆಮೇಲೆ ಏನಾಗುತ್ತೆ ಝಡ್ ಎ ಅಂತ ಬರುತ್ತೆ. ಅಂದರೆ ಒಂದೊಂದು ಅಕ್ಷರ ಬಿಡಬೇಕು. ಇದರ ಕರೆಕ್ಟಾಗಿ ಇದನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಆನ್ಸರ್ ಎನ್ ಆರ್ ಓ ಎಸ್ ಅಂತ ಬರುತ್ತೆ. ಈ ಥರ ಏನು ಮಾಡ್ಕೋಬೇಕಂದ್ರೆ ಫಸ್ಟ್ ನಾನು ನಮಗೆ ಈ ಥರ ನಿಮ್ಗೆ ಒಂದು ಫುಲ್ ಕಾನ್ಸೆಪ್ಟ್ ಹಿಂಗಾಗಿದೆ. ಬಟ್ ಏನು ಮಾಡ್ಬೇಕಂದ್ರೆ ಇದನ್ನ ಒಂದು ಕರೆಕ್ಟಾಗಿ ಒಂದು ಕಾನ್ಸೆಪ್ಟ್ ನೋಡಿಕೊಂಡು ಇಲ್ಲೇ ನೋಡ್ಬೇಕು, ಕ್ವಶನ್ ನೋಡಿದ ತಕ್ಷಣ ಇಲ್ಲೇ ನೋಡಿ ನೋಡಿ ಬಿಡಿಸ್ಬೇಕಷ್ಟೇ, ಇಲ್ಲಿ ನೋಡ್ಬೇಕಷ್ಟೇ. ಬಿ ಇಲ್ಲೇ ಒಂದೊಂದು ಅಕ್ಷರಗಳನ್ನು ಚೇಂಜ್ ಮಾಡಿಕೊಂಡು ನೋಡು ನೋಡಿಕೊಂಡು ಬಿಡಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಕತಿ, ಎನ್ ಆರ್ ಓ ಎಸ್ ಅಂತ ಆಗತ್ತೆ. ಅರ್ಥಾಯ್ತಾ? ಅಂದ್ರೆ ಒಂದು ಪ್ಲಸ್ ಮಾಡಬೇಕು, ಒಂದು ಮೈನಸ್ ಮಾಡಬೇಕು. ಪ್ಲಸ್ ಮೈನಸ್ ಅಲ್ಲಿ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇರ್ತಾವ, ಅವನು ಗಮನಿಸ್ಬೇಕಷ್ಟೇ. ಓಕೆ, ಇನ್ನ ನೆಕ್ಸ್ಟ್ ಎರಡನೇ ಪ್ರಶ್ನೆ ಹೋಗೋಣ. ಎರಡನೇ ಪ್ರಶ್ನೆ ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ, ಎರಡನೇ ಪ್ರಶ್ನೆ ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ. ಇಲ್ಲಿ ಏನಿದೆ ನೋಡ್ರಿ, ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ರಿ. ಏನಿದೆ ಅಂದ್ರೆ ಈಗ ಇದು 13 ಅಂತ ಇದೆ ನೋಡ್ರಿ, ಒಂದು ಕಾನ್ಸೆಪ್ಟ್ ಕೊಟ್ಟಾರ, ಇಲ್ಲಿ 13 ಇಷ್ಟು 156 ಅಂತ ಇದೆ. ಆಮೇಲೆ ಇದು 13 156 ಹೆಂಗೆ ಬರುತ್ತೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಇದು 18 ಮತ್ತು ಕ್ವಶನ್ ಮಾರ್ಕ್ ಹೆಂಗೆ ಬರುತ್ತೆ, ಇನ್ನು 17 ಮತ್ತು 272 ಹೆಂಗೆ ಬರುತ್ತೆ. ಸೊ ಆಪ್ಷನ್ ಕೂಡ ಗಮನಿಸ್ಬೇಕಷ್ಟೇ. ಅರ್ಥಾಯ್ತಾ? ಈ ಪ್ರಶ್ನೆಗೆ ಆನ್ಸರ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ, ಇದಕ್ಕೆ ಹೆಂಗೆ ಬರುತ್ತೆ ಅಂತೇಳಿ. ಆಯ್ತಾ? ಇಲ್ಲೇನು ಬರಬೇಕಂದ್ರೆ ಈ 13 ಅಂತ ಬರಬೇಕು, ಆಮೇಲೆ 18, ಆಮೇಲೆ 17 ಅಂತ ತಗೋಣ. ಇದನ್ನ ಏನು ಮಾಡೋಣ ಅಂದ್ರೆ ಸ್ಕ್ವೇರ್ ಮಾಡೋಣ. ಆಯ್ತಾ? ಸ್ಕ್ವೇರ್ ಅಂತ ಮಾಡೋಣ. ಸ್ಕ್ವೇರ್ ಮಾಡಿದಾಗ 13 ಸ್ಕ್ವೇರ್ ಎಷ್ಟಾಗುತ್ತದೆ, 169 ಮೈನಸ್ ಈ 13 ಮಾಡಿದಾಗ ಎಷ್ಟು ಬರುತ್ತೆ ನೋಡೋಣ, 156 ಅಂತ ಬರುತ್ತೆ. ಅರ್ಥಾಯ್ತಾ? ಈ ಥರ ಬಂತು. ಇದನ್ನ ಫಾಲೋ ಮಾಡ್ತಾ ಹೋಗೋದಷ್ಟೇ. ಇನ್ನು 18 ಸ್ಕ್ವೇರ್ ಎಷ್ಟಾಗುತ್ತದೆ ಅಂದ್ರೆ 324 ಆಗುತ್ತದೆ, ಮೈನಸ್ 18 ಮಾಡಿದಾಗ ಈ 18 ಮೈನಸ್ ಮಾಡೋದಷ್ಟೇ. ಸೊ 18 ಮೈನಸ್ ಮಾಡಿದಾಗ ಎಷ್ಟಾಗುತ್ತದೆ ಅಂದ್ರೆ 306 ಆಗುತ್ತದೆ, 306. ಆಮೇಲೆ ಈ 17 ಸ್ಕ್ವೇರ್ ಎಷ್ಟಾಗುತ್ತದೆ ಅಂದ್ರೆ 17 ಸ್ಕ್ವೇರ್ ಎಷ್ಟಾಗುತ್ತದೆ ಅಂದ್ರೆ 289 ಆಗುತ್ತೆ, 289 ಆಯಿತು. ಮೈನಸ್ 17 ಮಾಡಿದಾಗ ಎಷ್ಟು ಬರುತ್ತದೆ, ಇಲ್ಲಿ ಕೊಟ್ಟಾರು ಅವರು 272 ಅಂತ ಕೊಟ್ಟಾರು. ಅರ್ಥಾಯ್ತಾ? ಈ ಥರ ಮಾಡಿದಾಗ
ನಮಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಂದ್ರ 306 ಅಂತ ಹೇಳ್ಬೋದು. 306 ಇಲ್ಲ ನೋಡ್ರಿ, ಈಗ ಅವ್ರು ಡೈರೆಕ್ಟ್ ಈ ತರ ಕೊಟ್ಟಾರ, 13 ಸ್ಕ್ವೇರ್ ಅಂದ್ರೆ 113 ಅಂದಾಗ 156 ಅಂತ ಅವ್ರು ಕೊಟ್ಟಾರ. ಹೆಂಗ್ ಮಾಡ್ಯಾರು, ಮೈನಸ್ ಮಾಡ್ಕೊಂಡವ್ರ ಅಷ್ಟೇ. 13 ಸ್ಕ್ವೇರ್ 169 ಮೈನಸ್ 13 ಮಾಡಿದಾಗ 156. 18 ಸ್ಕ್ವೇರ್ ಎಷ್ಟಾಗುತ್ತದೆ, 324 ಆಗುತ್ತದೆ. ಮೈನಸ್ 18 ಮಾಡಿದಾಗ 306 ಅಂತ ಬಂತು. ಆಮೇಲೆ 17 ಸ್ಕ್ವೇರ್ ಎಷ್ಟಾಗುತ್ತದೆ, 289 ಮೈನಸ್ 17 ಮಾಡಿದಾಗ 272 ಅಂತ ಬಂತು. ಇಲ್ಲಿ ಈಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಯಾವ್ದಾಗ್ಬೋದು, ಆಪ್ಷನ್ ಬಿ ಸರಿಯಾದ ಉತ್ತರ 306. 306 ಇಸ್ ಕರೆಕ್ಟ್ ಆನ್ಸರ್ ಇನ್ ದಿಸ್ ಕ್ವಶನ್. ಓಕೆ, ಸೊ ಈ ತರ ಎಸ್ ಎಸ್ ಸಿ ಎಕ್ಸಾಮ್ ದಲ್ಲಿ ಸಿಂಪಲ್ ಇರ್ತಾವ, ಆದರೂ ಏನ್ ಮಾಡ್ಬೇಕು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೊಂಡು ಪ್ರಶ್ನೆಗಳನ್ನ ಬಿಡಿಸಿದ್ದೆ. ಆದ್ರ ಎಕ್ಸಾಮ್ ದಲ್ಲಿ ನೀವು ಈ ತರ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬಹುದು. ಏನಿಲ್ಲ, ಒಂದು ಸ್ಕ್ವೇರ್ ಆಗ್ಲಿ ಕ್ಯೂಬ್ ಆಗ್ಲಿ ಕಾನ್ಸಂಟ್ರೇಟ್ ಮಾಡೇ ಮಾಡ್ತಾನೆ, ಅದ್ರ ಬಗ್ಗೆ ಚೆನ್ನಾಗಿ ನೀವು. ಸೊ ಒಂದರಿಂದ ಇಲ್ಲಿ ನೋಡ್ರಿ, ನೀವೇನ್ ಮಾಡ್ಬೇಕಂದ್ರ 1 ಸ್ಕ್ವೇರ್ ಟು 125 ಸ್ಕ್ವೇರ್ ವರೆಗೆ ಸೊ ಕಲಿಬೇಕಷ್ಟೇ. 1 ಸ್ಕ್ವೇರ್ ಇಂದ 125 ಸ್ಕ್ವೇರ್ ವರೆಗೆ ಕಲಿಬೇಕು. ಆಮೇಲೆ ಕ್ಯೂಬ್ಗಳನ್ನ 1 ಕ್ಯೂಬ್ ಟು 25 ಕ್ಯೂಬ್ ವರೆಗೆ ನಿಮ್ಗೆ ಗೊತ್ತಿರಲಿ. ಆಯ್ತಾ, ಇಷ್ಟ ಒಂದು ಬೇಸಿಕ್ ನಾಲೆಜ್ ಅನ್ನ ತೆಗೆದುಕೊಳ್ರಿ. ಆರಾಮಾಗಿ ಕ್ವಶನ್ಗಳನ್ನ ಮತ್ತು ನೀವು ಜಾಸ್ತಿ ಬಿಡಿಸ್ಬೋದು. ಹಿಂಗ ಸ್ವಲ್ಪ ಬೇಸಿಕ್ ನಾಲೆಜ್ ಅನ್ನ ಇರಬೇಕು, ಅದಕ್ಕೆ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ಅನುಕೂಲ ಆಕತಿ. ನಾನು ಡೈಲಿ ಕ್ಲಾಸ್ ಮಾಡ್ತೇನೆ, ಎಲ್ಲರೂ ಕರೆಕ್ಟ್ ಆಗಿ ಕ್ಲಾಸ್ಗಳನ್ನ ಕೇಳ್ರಿ. ಮತ್ತೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಕ್ವಶನ್ಗಳು ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರೆ ಅದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನು 3ನೇ ಕ್ವಶನ್ ಹೋಗೋಣ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಫಾಸ್ಟ್ ಆಗಿ ನಿಮಗೂ ಟೈಮ್ ಇರಲ್ಲ, ಕಡಿಮೆ ಸಮಯದಲ್ಲಿ ಹೆಚ್ಚಿನ ಕ್ವಶನ್ ಬಿಡಿಸುವಂತ ಒಂದು ಟೆಕ್ನಿಕ್ ಅನ್ನ ನಾನು ನಿಮಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಜಾಸ್ತಿ ಕ್ವಶನ್ ಬಿಡಿಸೋದು. ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ಒಂದ ಕ್ವಶನ್ ಹೇಳಕ್ಕ ಟೈಮ್ ಜಾಸ್ತಿ ಮಾಡೋಂಗಿಲ್ಲ, ಅತ್ಯಂತ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನ ನಾನು ನಿಮ್ಮ ಮುಂದೆ ತಗೊಂಡ್ಬರ್ತೀನಿ. ಕ್ವಶನ್ ಕ್ಲೀನ್ ಆಗಿ ಓದ್ಕೋಬೇಕಷ್ಟೇ. ಕ್ವಶನ್ ಅನ್ನ ನಾ ಸ್ಟಾರ್ಟ್ ಮಾಡಿದಾಗ ಕ್ವಶನ್ ಕ್ಲೀನ್ ಆಗಿ ಓದ್ಕೊಳ್ಳಿ. ಏನಿದೆ ಅಂದ್ರೆ, ಹೌ ಮಚ್ ಟೈಮ್ ಡಸ್ ರಾಣಿ ಟೇಕ್ ಟು ಕವರ್ ಅ ಡಿಸ್ಟೆನ್ಸ್ ಆಫ್ 200 meters ಇಫ್ ಸಿ ರನ್ಸ್ ಅಟ್ ಸ್ಪೀಡ್ ಆಫ್ 15 km/h. ಅಂದ್ರ ಏನಿದೆ ಅಂದ್ರೆ, ರಾಣಿಯು ಗಂಟೆಗೆ 15 km ವೇಗದಲ್ಲಿ ಓಡಿದರೆ, ಅಂದ್ರೆ ರಾಣಿ 1 ಗಂಟೆಗೆ 15 km ಚಲಿಸರ, 15 km ಚಲಿಸರ, ಇನ್ನು 200 meters ದೂರವನ್ನು ಕ್ರಮಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಅಂತ ಪ್ರಶ್ನೆ ಇದೆ. ಅರ್ಧ ಹೇಳೋದ ಕಾನ್ಸೆಪ್ಟ್, ರಾಣಿ ಏನಂದ್ರ 15 km ಸ್ಪೀಡ್ದಾಗ, ಅಂದ್ರೆ 1 ಗಂಟೆಗೆ 15 km ಹೋಗ್ತಾಳೆ, ಅದು 200 meters ಹೋಗಕ್ಕೆ ಎಷ್ಟು ತೆಗೆದುಕೊಳ್ತಾ ಕೇಳ್ತಾರೆ. ಇಲ್ಲಿ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ಯಾವ ತರ ಕಾನ್ಸೆಪ್ಟ್ ಅಂದ್ರೆ, ಇಲ್ಲಿ ಒಂದು ಕ್ಲೀನ್ ಆಗಿ ಹೇಳ್ತಾರೆ ನೋಡ್ರಿ, 1 kilometer. ಸೊ 1 kilometer ಅಂದ್ರೆ 1000 meters ಅಂತ ತಿಳ್ಕೋಬೇಕು. 1 kilometer ಅಂದ್ರೆ 1000 meters. ಆಮೇಲೆ 1 ಗಂಟೆ ಅಂದ್ರೆ 1 hour ಮೀನ್ಸ್, 1 hour ಅಂದ್ರೆ 3600 ಸೆಕೆಂಡ್ಗಳು. ಪ್ರಶ್ನೆ ಏನಿದೆ ನಮಗೆ, ಎಲ್ಲ ಸೆಕೆಂಡ್ ಅಲ್ಲಿ ಇದೆ, ಕಂಪ್ಲೀಟ್ ಕೊಟ್ಟಿದ್ದೆಲ್ಲ ಸೆಕೆಂಡ್ಗಳ ಮೇಲೆ ಇದೆ. ಸೊ ಎಷ್ಟು ಸಮಯ ಅಂತ ಕೊಟ್ಟಾಗ ನಿಮಿಷ ಮೇಲೆ ಕೊಡ್ಬೋದು, ಆಮೇಲೆ ಸೆಕೆಂಡ್ಗಳ ಮೇಲೆ ಕೊಟ್ಟಬಹುದು. ಸೆಕೆಂಡ್ ಕೊಟ್ಟಂದ್ರೆ ಅದನ್ನ ನಿಮಿಷ ಕನ್ವರ್ಟ್ ಮಾಡಬೇಕು, ನಿಮಿಷ ಕೊಟ್ಟಂದ್ರೆ ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕು. ಈ ತರ ಒಂದು ಕಾನ್ಸೆಪ್ಟ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಇದೊಂದು ಕಾನ್ಸೆಪ್ಟ್ ಅನ್ನ ನೀವು ಕ್ಲೀನ್ ಆಗಿ ಇದು ಅರ್ಥ ಮಾಡ್ಕೊಳ್ರಿ. ಇದ್ರ ಮೇಲೆ ಕಾನ್ಸೆಪ್ಟ್ ಇದೆ, ಇದ್ರ ಮೇಲೆ ಕ್ವಶನ್ ಬಿಡಿಸೋದು ಅಷ್ಟೇ. ಇನ್ನ ಈ ಕ್ವಶನ್ ಆನ್ಸರ್ಗ ಏನಾಗತ್ತೆ ನೋಡೋಣ. ಇಲ್ಲಿ ಸಿಂಪಲ್ ಏನಿಲ್ಲ, ಸಿಂಪಲ್ ಏನ್ ಮಾಡ್ಕೋಬೇಕಂದ್ರ, ಈ 15 km/h ವೇಗದಲ್ಲಿ ಇದೆಯಲ್ಲ, ಈ 15 km/h ವೇಗದಲ್ಲಿ ಇದೆಯಲ್ಲ, ಇದು 1 ಗಂಟೆಗೆ 15 km ಹೋಗ್ತಾರ ಅವ್ರು. 1 ಗಂಟೆಗೆ 15 km ಆದ್ರೆ ಅಂದ್ರೆ 3600 seconds 15,000 meters ಹೋಗ್ತಾರ ಅವ್ರು. ಅಂದ್ರ 3000 ಅವ್ರು ಈ ತರ ಕೊಟ್ಟಾರ, ವೇಟ್ ಮಾಡಿ. ಯಾವ ತರ ಕೊಟ್ಟಾರ ಅಂದ್ರೆ ನೋಡ್ರಿ, ಈಗ 15,000 meters ಅಂದ್ರೆ ಏನಾಗುತ್ತದೆ, 15 km ಆಗುತ್ತದೆ. ಹೆಂಗ್ರಿ, 1 kilometer ಅಂದ್ರೆ 1000 meters, 2 kilometer ಅಂದ್ರೆ 2000, 3 kilometer ಅಂದ್ರೆ 3000, 10 kilometer ಅಂದ್ರೆ 10,000, 15 kilometer ಅಂದ್ರೆ 15,000. ಹಿಂಗ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ, 15,000 meters ಎಷ್ಟು ಟೈಮಿಂಗ್ ಬೇಕು, 3600 seconds ಬೇಕು. ಅದರ ಅರ್ಥ ಇದನ್ನ ಕನ್ವರ್ಟ್ ಮಾಡಿದ ನಾವು, 1 ಗಂಟೆ ಅಂದ್ರೆ 3600 seconds, 1500 meters ಅಂದ್ರೆ 15 kilometer. ಅರ್ಥ ಆಯ್ತಾ. ಇನ್ನೇನ್ ಮಾಡ್ಬೇಕಂದ್ರ, ನಮಗೆ 200 meters ಕ್ರಮಿಸಕ್ ಎಷ್ಟು ಸಮಯ ಬೇಕು ಕೇಳ್ತಾರ. ಇಲ್ಲಿ 200 meters ಅಂತ ಬರ್ಕೊಂಡ್ಬಿಡೋದು, 200 meters ಕ್ರಮಿಸಕ್ ಎಷ್ಟು ಸಮಯ ಬೇಕಂತ ಕ್ವಶನ್ ಮಾಡ್ಬೇಕು. ಓದಿಕೊಂಡಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು ಅಷ್ಟೇ, ಸಿಂಪಲ್. ಅಂದ್ರೆ 15,000 meters 3600 seconds ಆದ್ರೆ 200 meters ಎಷ್ಟು ಆಕತಿ, ಸಿಂಪಲ್ ಕಾನ್ಸೆಪ್ಟ್. ಆಮೇಲೆ ನಾವು ಮಾಡೋದು ಸಾಲ್ವ್ ಮಾಡೋದು ಅಷ್ಟೇ. ಯಾವ ಥರ ಸಾಲ್ವ್ ಮಾಡ್ಬೇಕಂದ್ರೆ, ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ರಿ. ಈಗ 15,000 ಏನಿದೆಲ್ಲ ಅದನ್ನ ಕೆಳಗೆ ತೊಗೊಂಬರ್ಬೇಕು, 15,000 15,000 ಕೆಳಗೆ ತೊಗೊಂಬರ್ಬೇಕು. ಆಮೇಲೆ ಈ 200 ಇದೆಲ್ಲ 200 × 3600 ಈ ಥರ ತೊಗೋಬೇಕಷ್ಟೆ. ಓಕೆ, ಆಮೇಲೆ ಇದನ್ನು ಕ್ಯಾನ್ಸಲ್ ಮಾಡ್ಕೋಬೇಕಷ್ಟೆ.
ಸೊ ಕ್ಯಾನ್ಸಲ್ ಯಾವ ತರ ಅಂದ್ರೆ 1 0 2 0 3 0 ಕೆಳಗಡೆ 3 0 ಕ್ಯಾನ್ಸಲ್ ಆದ್ರೆ ಮೇಲೂ ಕೂಡ 3 0 ಕ್ಯಾನ್ಸಲ್ ಮಾಡೋದು ಅಷ್ಟೇ. ಕೆಳಗಡೆ 3 0 ಮೇಲೆ 3 0 ಕ್ಯಾನ್ಸಲ್ ಮಾಡೋದು. ಆಮೇಲೆ ಏನ್ ಮಾಡುದು ಅಂದ್ರೆ ಇದು 15 ಇದೆ, ಇದು 20 ಇದೆ, ಇವೆರಡೂ ಸಂಖ್ಯೆಗಳು 5 ರಿಂದ ಬಾಗುವಂತ ಸಂಖ್ಯೆ. ಇನ್ನು 5 ಎಷ್ಟ್ಲೆ 5 3 ಲೆ 5 ಎಷ್ಟ್ಲೆ 5 4 ಲೆ ಅರ್ಥ ಆಯ್ತಾ. ಆಮೇಲೆ ಇದು 36 ಮತ್ತು 3 ಅಂತ ಇದೆ, ಇದು 3 ರಿಂದ ಬಾಗುವಂತ ಸಂಖ್ಯೆಗಳು. 3 1 ಲೆ 3 ಎಷ್ಟ್ಲೆ 3 1 ಲೆ 3 2 ಲೆ 3 1 ಲೆ 3 2 ಲೆ 6 ಇದು 12 ಅಂತ ಬಂತು. ಈಗ 4 × 12 12 4 ಎಷ್ಟು 48 12 4 ಲೆ 48 ಸೆಕೆಂಡ್ಗಳು ಅಂತ ಹೇಳ್ಬೋದು ಅಷ್ಟೇ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು, 48 ಸೆಕೆಂಡ್ಗಳು ಅಂತ ಹೇಳ್ಬೋದು. ಯಾವ ಆಪ್ಷನ್ ಇದೆ, 48 ಸೆಕೆಂಡ್ಸ್ ಅಂತ ಇದೆ. ಸೊ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್, ಆಪ್ಷನ್ ಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಹಿಂಗ ಪ್ರಶ್ನೆಗಳನ್ನ ನೀವು ಕಂಪ್ಲೀಟ್ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ಹಿಂಗ ಪ್ರಶ್ನೆಗಳನ್ನ ಬಿಡಿಸಿ 100% ಇವು 2023 ಒಂದು SSC GD ಎಕ್ಸಾಮ್ ಅಲ್ಲಿ ಈ ತರ ಪ್ರಶ್ನೆಗಳನ್ನ ಕೇಳೋಣ. ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನ ಒಂದು ಈ ಒಂದು ಕ್ಲಾಸ್ ಅಲ್ಲಿ ತಗೊಂಡ್ಬಂದಿ. ನೀವೇನ್ ಮಾಡ್ಬೇಕಂದ್ರೆ ಕಂಪಲ್ಸರಿ ಡೈಲಿ ವಿಡಿಯೋಗಳನ್ನ ವಾಚ್ ಮಾಡ್ತಾ ಹೋಗ್ರಿ. ಈ ತರ ನೀವು ಪ್ರಶ್ನೆಗಳನ್ನ ನೀವು ಡೈಲಿ ಬಿಡಿಸಿದ್ದೆ ಆದ್ರೆ 100% ಎಕ್ಸಾಮ್ದಲ್ಲಿ ಕಟ್ಟಿಟ್ಟಬಹುದು. ಯಾಕಂದ್ರೆ ಇದು ನಮ್ಮ SSC ಎಕ್ಸಾಮ್ ಆಗಿರ್ಬೋದು, RA ಎಕ್ಸಾಮ್ ಆಗಿರ್ಬೋದು, ಕನ್ನಡ ಮೀಡಿಯಂದಲ್ಲಿ ನಿಮಗೆ ಬೋತ್ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕಾನ್ಸೆಪ್ಟ್ಗಳನ್ನ ಹೇಳ್ಕೊಡ್ತಾನೆ. ಕರೆಕ್ಟಾಗಿ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಆನ್ಸರ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಆಲ್ರೆಡಿ ಸಾಕಷ್ಟು ಪ್ರಶ್ನೆಗಳನ್ನ ರೈಲುಗಳ ಮೇಲೆ ಸಾಕಷ್ಟು ಬಿಡಿಸಿದ್ದೀನಿ ನಾನು. ಇದನ್ನ ಇಲ್ಲಿ ಒಂದು ನಿಮಗೆ ಬ್ರಿಡ್ಜ್ ಇಲ್ಲ ಅಂತ ಕೇಳ್ತಾರೆ, ಸೇತುವೆ ಉದ್ದ ಎಷ್ಟು ಅಂತ ಕೇಳ್ತಾರೆ, ಅದಕ್ಕೆ ಆನ್ಸರ್ ಅನ್ನ ಮಾಡ್ತಾ ಬಾರಿ. ಓಕೆ, ಕ್ವಶನ್ ಓದ್ಕೊಳ್ಳಿಲ್ಲ ಕ್ಲೀನಾಗಿ. ಸೊ ಕ್ವಶನ್ ಏನಿದೆ ನೋಡ್ಕೊಳ್ಳಿ. ಸೊ ಕ್ವಶನ್ ದಲ್ಲಿ ಏನಿದೆ ಅಂದ್ರೆ ಆ ಟ್ರೈನ್ ಅಂತ ಇದೆ, ಆ ಟ್ರೈನ್ 120 meters ಲಾಂಗ್ ಪಾಸಸ್ ಅ ಬ್ರಿಡ್ಜ್ ಇನ್ 18 seconds ಮೂವಿಂಗ್ ಅಟ್ ಅ ಸ್ಪೀಡ್ ಆಫ್ 60 km/h ಫೈಂಡ್ ಔಟ್ ದ ಲೆಂತ್ ಆಫ್ ದ ಬ್ರಿಡ್ಜ್. ಫೈಂಡ್ ಔಟ್ ದ ಲೆಂತ್ ಆಫ್ ದ ಬ್ರಿಡ್ಜ್ ಅಂತ ಇದೆ. ಸೊ 150 meters 160 meters 170 meters 180 meters 120 meters ಉದ್ದದ ಒಂದು ರೈಲು ಗಂಟೆಗೆ 60 km/h ವೇಗದಲ್ಲಿ ಚಲಿಸುತ್ತದೆ. ಆ ರೈಲು 18 ಸೆಕೆಂಡ್ಗಳಲ್ಲಿ ಒಂದು ಸೇತುವೆಯನ್ನು ದಾಟುತ್ತದೆ. ಹಾಗಾದರೆ ಆ ಸೇತುವೆ ಉದ್ದವೆಷ್ಟು, ಆ ಸೇತುವೆ ಉದ್ದವೆಷ್ಟು ಅಂತ ಇತರ ಪ್ರಶ್ನೆ ಇದೆ. ಈ ಪ್ರಶ್ನೆ ಬಿಡಿಸ್ಬೇಕಂದ್ರೆ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಇದಕ್ಕೊಂದು ಫಾರ್ಮುಲಾ ಹೇಳಿ, ರೈಲುಗಳ ಮೇಲೆ ಯಾವ್ದು ಬೇಕಾದ ಪ್ರಶ್ನೆ ಬರಲಿ, ರೈಲಿನ ಉದ್ದ ಕೇಳಿ, ಸೇತುವೆ ಉದ್ದ ಕೇಳಿ, ರೈಲು ಒಂದು ವಸ್ತುವನ್ನು ದಾಟಲು ತೆಗೆದುಕೊಳ್ಳೋ ಸಮಯ ಯಾವ್ದು ಬೇಕಾದ ಪ್ರಶ್ನೆಗಳು ಬಂದರೂ ಒಂದು ಸಿಂಪಲ್ ಫಾರ್ಮುಲಾ ಇದೆ, ಆ ಫಾರ್ಮುಲಾ ಯೂಸ್ ಮಾಡಿದ್ರೆ ಇಡೀ ಕಾನ್ಸೆಪ್ಟ್ ಕವರ್ ಆಗಿಬಿಡುದು. ಆ ಥರ ಇದೆ, ಅದನ್ನು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ಕ್ಲೀನಾಗಿ ಹೇಳೀನಿ, ಅದನ್ನು ವಾಚ್ ಮಾಡಿರಿ. ಇಲ್ಲಿ ನಾನು ಡೈರೆಕ್ಟಾಗಿ ಬಿಡಿಸ್ಬಿಡ್ತೀನಿ. ಇಲ್ಲಿ ಆ ಒಂದು ಕಾನ್ಸೆಪ್ಟನ್ನ ಹೆಂಗೆ ಬಿಡಿಸ್ಬೇಕಂದ್ರೆ ಇಲ್ಲಿ ಸಿಂಪಲ್ ಆಗಿದೆ. ಇಲ್ಲಿ ಏನು ಮಾಡ್ಬೇಕಂದ್ರೆ ಈಗ ಆಲ್ರೆಡಿ ವಸ್ತುವನ್ನು ದಾಟಲು ತೆಗೆದುಕೊಳ್ಳೋ ಸಮಯ ಕ್ವಶನ್ ಮಾರ್ಕ್ ಎಲ್ಲ 18 seconds ಅಂತ ಇದೆ. ಎಷ್ಟಿದೆ, 18 seconds ಅಂತ ಇದೆ, ಬರಿಬೇಕಷ್ಟೇ. ಈಗ ಒಂದು ಸೇತುವೆ ದಾಟಕ್ಕೆ ಎಷ್ಟು ಸೆಕೆಂಡ್ ಇದೆ, 18 seconds ಅದೇ ಬರಿಕೋಬೇಕಷ್ಟೇ. ಅರ್ಥ, 18 seconds ಅಂತ ಇದೆ. ಆಮೇಲೆ ರೈಲಿನ ಉದ್ದೇಶ ಇದೆ ಇಲ್ರಿ, ರೈಲಿನ ಉದ್ದೇಶ ಇದೆ 120 meters ಅಂತ ಇದೆ, 120 meters ಅಂತ ಇದೆ. ಪ್ಲಸ್ ಬ್ರಿಡ್ಜ್ ಗೊತ್ತಿಲ್ಲ, ಬಿ ಮೀನ್ಸ್ ಬ್ರಿಡ್ಜ್ ಅಂದ್ರೆ ಬ್ರಿಡ್ಜ್ ಅಂದ್ರೆ ಏನು, ಸೇತುವೆ, ಸೇತುವೆ ಉದ್ದಬೇಕಾಗಿದೆ. ಆಮೇಲೆ ಇಲ್ಲಿ ಸೆಕೆಂಡ್ ಇದ್ದಾಗ ಏನ್ ಮಾಡ್ಕೋಬೇಕು, ಸೆಕೆಂಡ್ ಇದ್ದಾಗ 3600 seconds ಅಂತ ಮಾಡ್ಕೋಬೇಕು. ಯಾಕಂದ್ರೆ ಒಂದು ಗಂಟೆ ಅಂದ್ರೆ 60 ನಿಮಿಷ, 60 ನಿಮಿಷ ಅಂದ್ರೆ 3600 seconds ಅಂತ ಬರುತ್ತೆ. ಇಲ್ಲಿ ಕಾನ್ಸಂಟ್ರೇಟ್ ಏನ್ ಮಾಡ್ಬೇಕಂದ್ರೆ ಪ್ರಶ್ನೆ ಸೆಕೆಂಡ್ ಅಲ್ಲಿ ಕೊಟ್ಟಾಗ 3600 seconds ಅನ್ನ ಬರಿಬೇಕು, ಪ್ರಶ್ನೆ ನಿಮಿಷದಾಗ ಕೊಟ್ಟಂದ್ರ ಇಲ್ಲಿ 60 ನಿಮಿಷ ಅಂತ ಬರ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ಏನ್ ಮಾಡ್ಬೇಕಂದ್ರ ಇಲ್ಲಿ ಸ್ಪೀಡ್ ಎಷ್ಟಿದೆ ಅಂದ್ರೆ 60 km/h ಅಂತ ಹೇಳಿ. ಈಗ ಪ್ರೀವಿಯಸ್ ಒಂದು ಇದ್ರಾಗ ಏನ್ ಕೊಟ್ಟೆ ನಾನು, ಪ್ರೀವಿಯಸ್ ಒಂದು ಪ್ರಶ್ನೆಯಲ್ಲಿ 15 km/h ಅಂತ ಇತ್ತು, ಅಲ್ಲಿ 15,000 ಅಂತ ಮಾಡಿದ್ದು. ಈಗ 60 km/h ಒಂದ್ ತಾಸಿಗೆ 60 km/h ಅಂದಾಗ ಏನ್ ಮಾಡ್ಕೋಬೇಕು, ಇಲ್ಲಿ 60,000 ಅಂತ ಮಾಡ್ಕೋಬೇಕು. ಎಷ್ಟು ಮಾಡ್ಕೋಬೇಕು, 60,000 60,000 ಅಂತ ಮಾಡ್ಕೋಬೇಕು, 60,000 ಅಂತ ಮಾಡ್ಕೋಬೇಕು. ಆಮೇಲೆ ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂದ್ರ ಈಗ 120+ ಬ್ರಿಡ್ಜ್ ಅಂತ ಇದೆ, ಇದನ್ನ ಈ ಸೈಡ್ ತರಬೇಕಷ್ಟೇ. 120+ ಬ್ರಿಡ್ಜ್ ಈ ಸೈಡ್ ತೆಗೆದುಕೊಳ್ಬೇಕು. ಆಮೇಲೆ ಈ 18 ಇದೆಲ್ಲ, ಈ 18 ಇಲ್ಲೇ ಇರಲಿ, 18 ಇಲ್ಲೇ ಇರಲಿ, ಇಂಟು ಏನ್ ಮಾಡ್ಬೇಕಂದ್ರೆ ಕೆಳಗಿನ ವ್ಯಾಲ್ಯೂ ಮೇಲೆ, ಈ ವ್ಯಾಲ್ಯೂ ಈ ಸೈಡ್ ಬಂದಾಗ ಕೆಳಗಿನ ವ್ಯಾಲ್ಯೂ ಮೇಲೆ, ಮೇಲಿನ ವ್ಯಾಲ್ಯೂ ಕೆಳಗಡೆ ಅಂದ್ರೆ 60,000 ಮೇಲೆ ಹೋಗತ್ತೆ, ಆಮೇಲೆ 3600 ಕೆಳಗೆ ಬರುತ್ತೆ. ಈ ತರ ಮಾಡ್ಕೋಬೇಕಷ್ಟೇ. ಆಮೇಲೆ ನೆಕ್ಸ್ಟ್ ಇದನ್ನ ಕ್ಯಾನ್ಸಲ್ ಮಾಡ್ಕೋಬೇಕು. ಕ್ಯಾನ್ಸಲ್ ಹೆಂಗ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಲೀನ್ ಆಗಿ ಕಾನ್ಸಂಟ್ರೇಟ್, ಇಲ್ಲಿ 2-0 ಕ್ಯಾನ್ಸಲ್ ಮಾಡಿ, ಇಲ್ಲಿ ಕೂಡ 2-0 ಕ್ಯಾನ್ಸಲ್ ಮಾಡಿ, ಸಿಂಪಲ್ ಕ್ಯಾಲ್ಕುಲೇಷನ್. ಆಮೇಲೆ 18 1 ಲೆ 18 ಎಷ್ಟ್ಲೆ 18 2 ಲೆ 36
ಹದಿನೆಂಟು ಒಂದಲೇ ಹದಿನೆಂಟು ಎರಡಲೇ ಮೂವತ್ತಾರು, ಆಮೇಲೆ ಎರಡು ಒಂದಲೇ ಎರಡು ಅಷ್ಟಲೇ ಎರಡು ಮೂರಲೇ ಆರು, ಆಮೇಲೆ ಎರಡು ಝೀರೋ ಇದೆ ಮುನ್ನೂರಾಯಿತು. ನೆಕ್ಸ್ಟ್ ಏನಾಯಿತು, ಮುನ್ನೂರಾಯಿತು, ಇದು ಮುನ್ನೂರು, ಇದೇನಿದೆ ಪ್ಲಸ್ ಇದೆ. ಪ್ಲಸ್ ಒನ್ ಟ್ವೆಂಟಿ ಇದ್ದ ಪ್ಲಸ್ ಇದು ಈ ಸೈಡ್ ಬಂದ್ರೆ ಏನಾಗುತ್ತೆ ಮೈನಸ್, ಮೈನಸ್ ಒನ್ ಟ್ವೆಂಟಿ ಮಾಡಿಕೊಂಡು ಸೊ ಮುನ್ನೂರಲ್ಲಿ ನೂರ ಇಪ್ಪತ್ತಾದಾಗ ಏನಾಗುತ್ತೋ ಒಂದು ನೂರ ಎಂಬತ್ತು ಬರುತ್ತದೆ. ಅದರರ್ಥ ಬಿ ಮೀನ್ಸ್ ಬ್ರಿಡ್ಜ್ ಲೆಂತ್ ಈಸ್ ಈಕ್ವಲ್ ಟು 180 meter, 180 meter. ಅದರರ್ಥ ಅಂದ್ರೆ ಸೇತುವೆ ಉದ್ದ ಎಷ್ಟಾಗುತ್ತದೆ ಅಂದ್ಕೊಟ್ಟಾಗ ಇದರ ಕಂಪ್ಲೀಟ್ ಬಿಡಿಸ್ಬೇಕು, ಸೇತುವೆ ಉದ್ದ ಎಷ್ಟಾಗುತ್ತದೆ 180 meter. ಆಪ್ಷನ್ ಯಾವ್ದಿದೆ ನೋಡ್ಕೊಳ್ಳಿ, ಸೊ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್, ಆಪ್ಷನ್ ಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ, 180 meter. ಅರ್ಥ ಸೇತುವೆ ಉದ್ದ ಎಷ್ಟಾಗುತ್ತದೆ 180 meter. ಕ್ಲೀನ್ ಆಗಿ ನೋಟ್ ಮಾಡ್ಕೊಳ್ಳಿ, ಇದಕ್ಕೊಂದು ಫಾರ್ಮುಲಾ ಇದೆ. ಫಾರ್ಮುಲಾ ಪ್ರೀವಿಯಸ್ ನಾ ಕೆಲವೊಂದಿಷ್ಟು ವಿಡಿಯೋದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನಿಂಗಪ್ಪ ಅಕಾಡೆಮಿ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ಕ್ಲೀನ್ ಆಗಿ ಹೇಳಿನಿ, ಆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ ಅಲ್ಲಿ ಕರೆಕ್ಟ್ ಆಗಿ ನಿಮ್ಗೆಲ್ಲ ಸಿಗ್ತತಿ, ಆ ವಿಡಿಯೋದಲ್ಲಿ ಹೇಳಿನಿ. ನಿಂಗಪ್ಪ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೀವೇನು ಮಾಡ್ರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ನಿಮ್ಗೆ ಒಂದು ರೈಲ್ಗಳ ಮೇಲೆ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಹೇಳಿ, ಅಲ್ಲಿ ಕೂಡ ನೋಡ್ಕೋಬಹುದು ಅಷ್ಟೇ. ಅರ್ಥ ಆಯ್ತಲ್ಲ ಕ್ಲೀನ್ ಆಗಿ. ಓಕೆ, ಸೊ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈಗ ಒಂದು ಕಂಪ್ಲೀಟ್ ಮೆಂಟಲ್ ಎಬಿಲಿಟಿ ಅಂತ ಬರುತ್ತೆ, ಒಂದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್. ನಿಮ್ ಕಂಪ್ಲೀಟ್ ಒಂದು ಆನ್ಲೈನ್ ಕೋರ್ಸ್ ಇದೆ ಅದು. ಸೊ ಆನ್ಲೈನ್ ಕೋರ್ಸ್ ಅಲ್ಲಿ ನಿಮ್ಗೆ ಏನೇನು ಕವರ್ ಮಾಡ್ತೀವಿ ಅಂದ್ರೆ ಒಂದು ರೀಸನಿಂಗ್, ಎಸ್ ಎಸ್ ಸಿ, ಆರ್ ಆರ್ ಬಿ, ಆಮೇಲೆ ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ರೀಸನಿಂಗ್ ಕಾನ್ಸೆಪ್ಟ್ ನ ಕಂಪ್ಲೀಟ್ ಒಂದು ಈಗೇನು ಕ್ಲಾಸ್ ಮಾಡ್ತಾ ಇದೇ ತರ ಒಂದು ಕ್ಲಾಸ್ಗಳನ್ನ ಆನ್ಲೈನ್ ಕ್ಲಾಸ್ ಇದೆ. ಇಲ್ಲಿ ರೀಸನಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ಡಾಟಾ ಇಂಟರ್ಪ್ರಿಟೇಷನ್, ಈ ಮೂರು ಪಾಠಗಳನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ಕೊಡ್ಲಾಗುವುದು. ಇಲ್ಲಿ ನಾವು ಅತ್ಯಂತ ಒಂದು ಸಿಂಪಲ್ ಟ್ರಿಕ್ ಯೂಸ್ ಮಾಡಿ ನಿಮ್ಗೆ ಅತ್ಯಂತ ಒಂದು ಕಾನ್ಸೆಪ್ಟ್ಗಳೆಲ್ಲ ಒಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಅನುಕೂಲವಾದ ದೃಷ್ಟಿಕೋನದಿಂದ ಈ ಆನ್ಲೈನ್ ಕ್ಲಾಸ್ ಅನ್ನು ಮಾಡಿದ್ವಿ. ಬರೀ ನಿಮ್ಗೆ ಏನ್ ಮಾಡ್ಬೇಕಂದ್ರೆ ಈ ಕಂಪ್ಲೀಟ್ ಕೋರ್ಸ್ ಅನ್ನ ಈ vidyapeethastudies.com ಅಂತ ಒಂದು ವೆಬ್ಸೈಟ್ ಇದೆ ನಿಮ್ದು, vidyapeethastudies.com ಅಂತ ನೀವು ಹೊಡೆದಾಗ ಅಲ್ಲಿ ನಿಮ್ಗೆ ಸಿಗ್ತತಿ. ಆಮೇಲೆ ಈ ವಿಡಿಯೋ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತಾನೆ, ಅಲ್ಲಿ ಕೂಡ ಜಾಯ್ನ್ ಆಗ್ಬಹುದು. ಫಸ್ಟ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ರಿಜಿಸ್ಟರ್ ಆಗ್ಬೇಕು. ಆಮೇಲೆ ರಿಜಿಸ್ಟರ್ ಆಗಿದ ತಕ್ಷಣ ಆಮೇಲೆ ಇಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಏನ ನಿಮ್ಮ ಯೂಸರ್ ನಿಮ್ ಪಾಸ್ವರ್ಡ್ ಇರ್ಬದ್ಲೆ ಅದನ್ನ ಲಾಗಿನ್ ದಲ್ಲಿ ಹಾಕಿ ಆಮೇಲೆ ನೀವು ಕೋರ್ಸ್ ಅನ್ನ ಬೈ ಮಾಡ್ಕೋಬೇಕು. ಒಂದು ಕಂಪ್ಲೀಟ್ ಮೆಂಟಾಲಿಟಿ ಕೋರ್ಸ್ ಇದೆ ಇದು. ಜಸ್ಟ್ ಏನಂದ್ರೆ 499 ರೂಪಾಯಿಗೆ ನಿಮ್ ಕಂಪ್ಲೀಟ್ ಒಂದು ಕಾನ್ಸೆಪ್ಟ್ ಅನ್ನ ನಾವು ಎಲ್ಲಾ ಒಂದು ವಿಷಯಗಳನ್ನ ನೀವು ಎಲ್ಲಾ ಎಕ್ಸಾಮ್ಗೆ ಯೂಸ್ ಆಗುವಂತ ವಿಷಯಗಳನ್ನ ನಾವು ಕವರ್ ಮಾಡಿದ್ದೀವಿ. ಜಸ್ಟ್ 499 ದಲ್ಲಿ ನಿಮ್ಗೆಲ್ಲ ಕ್ಲೀನ್ ಆಗಿ ಮತ್ತು ನೀಟ್ನೆಸ್ ಆಗಿ ಹೇಳಲಾಗಿದೆ. ಅದ್ರ ಜೊತೆಗೆ ನಿಮ್ಗೆ ಲೈವ್ ಪ್ಲಸ್ ರೆಕಾರ್ಡೆಡ್ ಕ್ಲಾಸ್ಗಳು ಕೂಡ ಅಲ್ಲಿ ದೊರೆಯುತ್ತವೆ. ನೀವು ಕ್ಲಾಸ್ ಜಾಯ್ನ್ ಆದ ತಕ್ಷಣ, ಜಾಯ್ನ್ ಆದ ತಕ್ಷಣ ನೀವು ಪೇಮೆಂಟ್ ಸಕ್ಸಸ್ ಆದ ತಕ್ಷಣ ನಿಮ್ ಕ್ಲಾಸ್ಗಳೆಲ್ಲ ಓಪನ್ ಆಕವು. ಕ್ಲಾಸ್ಗಳನ್ನ ನೀವು ಎಷ್ಟು ಬೇಕಾದ ಸರಿ ನೋಡ್ಬೋದು. ಕ್ಲಾಸ್ಗಳನ್ನ ಕ್ಲಾಸ್ ಅನ್ನ ಒಂದೇ ಸರಿ ಇಲ್ಲ, ನಿಮ್ಗೆ ಅರ್ಥ ಆಗ್ಲಿಕ್ಕಂದ್ರೆ ಕ್ಲಾಸ್ ಎಷ್ಟು ಬೇಕಾದ ಸರಿ ನೋಡ್ಬೋದು. ಆಮೇಲೆ ಮೆಂಟಾಲಿಟಿ ಏನಿದೆಲ್ಲ ಇದು ಫಿಕ್ಸ್, ಯಾವುದೇ ಕಾರಣಕ್ಕೂ ಚೇಂಜ್ ಆಗುವಂತ ಡಾಟಾ ಎಲ್ಲ, ಸೊ ಫಿಕ್ಸ್ ಇರೋದ್ರಿಂದ ಎಲ್ಲ ರೆಕಾರ್ಡೆಡ್ ಕ್ಲಾಸ್ಗಳನ್ನ ಮೊದಲೆಲ್ಲ ಕೇಳ್ಕೊಂಡು ಆಮೇಲೆ ಲೈವ್ ಕ್ಲಾಸ್ ಕೇಳ್ಬೋದು. ಇದನ್ನ ಯಾರಿಗೆ ಬೇಕಲ್ಲ, ನನ್ನ ಒಂದು ಈ ವೆಬ್ಸೈಟ್ ದಲ್ಲಿ ಈ ಒಂದು ವೆಬ್ಸೈಟ್ ದಲ್ಲಿ ಒಂದು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ದಲ್ಲಿ ಮೊಬೈಲ್ ನಂಬರ್ ಇದೆ, ಹೆಚ್ಚಿನ ಮಾಹಿತಿಗಾಗಿ ಅದಕ್ಕೆ ನೀವು ಕಾಲ್ ಮಾಡಬಹುದು. ಓಕೆ, ನೆಕ್ಸ್ಟ್ ಇನ್ನ ಮುಂದಿನ ಕ್ವಶನ್. ಸೊ ಮುಂದಿನ ಕ್ವಶನ್ ಇದೆ. ಸೊ ಮುಂದಿನ ಕ್ವಶನ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಯಾವ್ದ್ರ ಮೇಲೆ ಅಂದ್ರೆ ಟೈಮ್ ಅಂಡ್ ವರ್ಕ್ ಮೇಲೆ ಇರ್ತಕ್ಕಂಥದ್ದು. ಸೊ ಎಲ್ಲರೂ ಕೂಡ ಕ್ಲೀನ್ ಆಗಿ ಕ್ವಶನ್ ನ ಓದ್ಕೊಳ್ಳಿ, ಕ್ಲೀನ್ ಆಗಿ ಕ್ವಶನ್ ಓದ್ಕೊಳ್ಳಿ. ಕ್ವಶನ್ ಏನಿದೆ ನೋಡ್ಕೊಳ್ಳಿ, ಈ ಕ್ವಶನ್ ದಲ್ಲಿ ಏನಿದೆ ಅಂದ್ರೆ ರಾಮು ಅಂಡ್ ಮೋಹನ್, ರಾಮು ಅಂಡ್ ಮೋಹನ್ ಕ್ಯಾನ್ ಸಪರೇಟ್ಲಿ ಕಂಪ್ಲೀಟ್ ಅ ವರ್ಕ್ ಇನ್ 10 hours ಅಂಡ್ 16 hours ರಿಸ್ಪೆಕ್ಟಿವ್ಲಿ ಆಫ್ಟರ್ ವರ್ಕಿಂಗ್ ಫಾರ್ 2 hours. ಆಫ್ಟರ್ ವರ್ಕಿಂಗ್ ಫಾರ್ 2 hours ಟುಗೆದರ್ ಮೋಹನ್ ಲೀವ್ಸ್ ದ ವರ್ಕ್. ಇನ್ ಹೌ ಮೆನಿ ಅವರ್ಸ್ ವಿಲ್ ರಾಮು ಫಿನಿಶ್ ದ ರಿಮೈನಿಂಗ್ ವರ್ಕ್? ಈ ತರ ಇದೆ, ರಾಮು ಮತ್ತು ಮೋಹನ್ ಪ್ರತ್ಯೇಕವಾಗಿ 10 ಗಂಟೆ ಮತ್ತು 16 ಗಂಟೆಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ. ಅಂದ್ರ ರಾಮು ಮತ್ತು ಮೋಹನ್ ಇಬ್ರು ಕೂಡಿ ರಾಮು ಒಂದ ಕೆಲಸವನ್ನು ಮಾಡಕ 10 ಗಂಟೆ ತೆಗೆದುಕೊಂಡಿದ್ರ, ಮೋಹನ್ ಅದೇ ಕೆಲಸವನ್ನು ಮಾಡಲು ಎಷ್ಟು ಗಂಟೆ ತೆಗೆದುಕೊಳ್ತಾನ? 16 ಗಂಟೆ. ಒಟ್ಟಿಗೆ 2 ಗಂಟೆಗಳ ಕಾಲ ಕೆಲಸ ಮಾಡಿದ ನಂತರ ಮೋಹನ್ ಕೆಲಸ ಬಿಡುತ್ತಾನೆ. ಎರಡು ಇಬ್ರು ಕೂಡಿ 2 ಗಂಟೆ ಕೆಲಸ ಮಾಡ್ತಾರೆ, ಆಮೇಲೆ ಮೋಹನ್ ಬಿಟ್ಟು ಹೋಗ್ಬಿಡ್ತಾನೆ. ಸೊ ಮೋಹನ್ ಬಿಟ್ಟು ಹೋಗ್ಬಿಡ್ತಾನ, ಉಳಿದ ಕೆಲಸವನ್ನು ರಾಮು ಎಷ್ಟು ಗಂಟೆಗಳಲ್ಲಿ ಮುಗಿಸುತ್ತಾನೆ ಅಂತ ಇದೆ. ಸೊ ಆಪ್ಷನ್ 6 1/4, 6 3/4, 5 3/4, 7 3/4 ಅಂತ ಇದೆ ಎಕ್ಸಾಮ್ದಾಗ ಬಂದಿರತಕ್ಕಂಥ ಪ್ರಶ್ನೆ. ಇಲ್ಲಿ ಏನ್ ಮಾಡ್ಕೋಬೇಕಂದ್ರೆ ನಾವು ಈಗ ರಾಮು ಮತ್ತು ಮೋಹನ್ ಅಂತ ಇದೆ ನೋಡಿ, ರಾಮು ಅಂಡ್ ಮೋಹನ್ ಅಂತ ಇದೆ. ರಾಮು ಒಂದು ಕೆಲಸ ಮಾಡಕ್ 10 ದಿನ,
ಮೋಹನ್ ಅದೇ ಕೆಲಸ ಮಾಡಕ್ಕೆ 16 ದಿನ ಅಂತ ಇದೆ. ಈಗ 10 ಮತ್ತು 16 ಎಲ್ಸಿಯಂ ತೆಗಿಬೇಕು ಅಂದ್ರೆ ನಿಮಗೆ ಈಸಿಯಾಗಿ ಇದನ್ನ ಹೇಳ್ಬೇಕಂದ್ರೆ ಎಲ್ಸಿಯಂ ಮುಖಾಂತರ ಈ ಪ್ರಶ್ನೆ ಬಿಡಿಸಿದ್ರೆ 100% ಈಸಿಯಾಗಿ ವರ್ಕ್ ಆಗತ್ತೆ. 10 ಮತ್ತು 16 ಎಲ್ಸಿಯಂ ತೆಗಿಬೇಕು. 10 ಮತ್ತು 16 ಎಲ್ಸಿಯಂ ಎಷ್ಟಾಗುತ್ತದೆ ಅಂದ್ರೆ 80 ಆಗುತ್ತದೆ. ಅರ್ಥ 10 ಮತ್ತು 16 ಎಲ್ಸಿಯಂ ಎಷ್ಟಾಗುತ್ತದೆ? 80 ಆಗುತ್ತದೆ. ಇದನ್ನ ಏನ್ ತಿಳಿಬೇಕಂದ್ರೆ ಟೋಟಲ್ ವರ್ಕ್ ಅಂತ ತಿಳಿಬೇಕು. ಎಲ್ಸಿಯಂ ಯಾರು ತೆಗಿಯಕ್ ಬರತ್ತಲ್ಲ ಅವರು ಕೂಡ ಇಲ್ಲಿ ಗಮನಿಸಿ ಎಲ್ಸಿಯಂ ಹೆಂಗ್ ತೆಗಿಬೇಕು ಅನ್ನೋ ಹೇಳ್ಕೊಡ್ತಾನೆ. ಈಗ 10 ಮತ್ತು 16 ಅಂತ ಇದೆ. ಈ 10 ಮತ್ತು 16 ಇವೆರಡೂ ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಬಾಹುಗಳ ಸಂಖ್ಯೆ ಇವ? 2 ಬಾಹುಗಳು ಅಂತ ಸಂಖ್ಯೆ. 2 ಎಷ್ಟಲೇ? 2 5ಲೆ, 2 ಎಷ್ಟಲೇ? 2 8ಲೆ. ಹೌದಾ? ಆಮೇಲೆ 5 ಎಷ್ಟಲೇ? 5 1ಲೆ, 8 ಹಂಗ ಇರ್ಲಿ. ಆಮೇಲೆ 8 ಎಷ್ಟಲೆ? 8 1ಲೆ. ಆಯ್ತಾ? ಕೊನೆಗೆ 1 ಬರೋಂಗ್ ಬಂತ. ಆಮೇಲೆ ಏನ್ ಮಾಡ್ಬೇಕಂದ್ರೆ ಈ ಭಾಜಕ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಷ್ಟೇ. ಈಗ 2 5ಲೆ ಎಷ್ಟು? 10 10 8ಲೆ 80. ಎಷ್ಟು ಅಂತ? ಎಲ್ಸಿಯಂ 80 ಅಂತ ಬಂತು. ಈ ತರ ಎಲ್ಸಿಯಂ ತೆಗಿಯಕ ನೀವು ಪ್ರಾಕ್ಟೀಸ್ ಮಾಡ್ರಿ. ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ನಿಮ್ಗೆ ಅನುಕೂಲ ಆಕತಿ. ಈ ತರ ಒಂದು ಎಲ್ಸಿಯಂ ಎಷ್ಟು ಬಂತು? 80 ಅಂತ ಬಂತು. ಎಲ್ಸಿಯಂ 80 ಬಂತಂದ್ರೆ ಇನ್ನು ನೀವೇನ್ ಮಾಡ್ಬೋದು? ಈಸಿಯಾಗಿ ಪ್ರಶ್ನೆಯನ್ನ ಬಿಡಿಸ್ಬೋದು. ಆಯ್ತಾ? ಇಲ್ಲಿ ನೋಡಿ ಯಾವ ತರ ಇದನ್ನ ಬಿಡಿಸ್ಬೋದ ನೋಡ್ತಾ ಹೋಗೋಣ. ಓಕೆ, ಈಗ ಇಲ್ಲಿ ಏನಿದೆ ಅಂದ್ರೆ ಕಾನ್ಸೆಪ್ಟ್, ಎಲ್ಸಿಯಂ 80 ಬಂತು. 10 ಎಷ್ಟಲೇ 80? 10 8ಲೆ 80. 10 8ಲೆ 80. ಅದರ ಅರ್ಥ ರಾಮು ಒಂದು ದಿನಕ್ಕೆ 8 ಯೂನಿಟ್ ಕೆಲಸ ಮಾಡ್ತಾನೆ. 8 ಯೂನಿಟ್ ಕೆಲಸ ಮಾಡೋದು ಹೇಳ್ಬೇಕು. ಟೋಟಲ್ 80 ಇದೆ. ಇನ್ನು 16 ಎಷ್ಟಲೇ? 16 5ಲೆ 80. ಮೋಹನ್ ಒಂದು ದಿನಕ್ಕೆ 5 ಯೂನಿಟ್ ಕೆಲಸ ಮಾಡ್ತಾನೆ. 5 ಯೂನಿಟ್ ಅಂದ್ರೆ 5 ದಿನ ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಹೇಳಿ ನಮ್ಮ ತರಗತಿಯಲ್ಲಿ ಒಂದು 80 ಚೇರ್ ಇದೆ ಅಂತ ಹಿಡ್ಕೊಳ್ಳಿ. 80 ಟೋಟಲ್ ವರ್ಕ್ ಇದೆ 80. ನೀವೇನ್ ಮಾಡ್ತಾನಂದ್ರೆ 80 ಚೇರ್ ಜೋಡ್ಸಾಕ ರಾಮು 10 ದಿನ ಟೈಮ್, 10 ಗಂಟೆ ಟೈಮ್ ತಗೋತಾನಂದಾಗ ಇಲ್ಲಿ ಒಂದು ಗಂಟೆಗೆ ಏನ್ ಮಾಡ್ತಾನೆ? 8 ಚೇರ್ ಜೋಡ್ಸಾನ ಅಂದ್ರೆ 10 8ಲೆ 80, 16 5ಲೆ 80 ಅಂತ ಆಯ್ತು. ಇನ್ನ ಇಬ್ರು ಕೂಡಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ ಅನ್ನೋ ಕ್ಯಾಲ್ಕುಲೇಷನ್ ಮಾಡಿದಾಗ ಇಲ್ಲಿ ಏನಾಗತ್ತೆ ನೋಡ್ರಿ, ಇಲ್ಲಿ 8 ಮತ್ತು 5 ಕೂಡಿಸ್ಬೇಕು. 8 ಮತ್ತು 5 ಕೂಡಿಸಾಗ ಎಷ್ಟಾಗುತ್ತದೆ? 13 ಅಂತ ಬರುತ್ತೆ. 13 ಅಂತ ಒಂದು ದಿನಕ್ಕೆ ಇಬ್ರು ಕೂಡಿ 13 ಚೇರ್ ಅನ್ನು ಜೋಡಿಸ್ತಾರ ಅವ್ರು. ಅಂದ್ರೆ ಒಂದು ದಿನಕ್ಕೆ ಅನ್ನೋಕ್ಕಿಂತ ಒಂದು ಗಂಟೆಗೆ ಅಂದಾಗ ಇಬ್ರು ಕೂಡಿ ಒಂದು ಗಂಟೆಗೆ 13 ಚೇರ ಇಂಟು ಎಷ್ಟು ಅವರ್ಸ್? ಇಬ್ರು ಕೂಡಿ 2 ಗಂಟೆ ಕೆಲಸ ಮಾಡ್ತಾರೆ. ಇಬ್ರು 2 ಗಂಟೆ ಕೆಲಸ ಮಾಡ್ತಾರೆ ಅಂದ್ರೆ 13 ಇಂಟು 2 ಮಾಡಿದಾಗ ಎಷ್ಟಾಗುತ್ತದೆ? 26. ಅಂದ್ರೆ 26 ಚೇರ್ ಜೋಡಿಸ್ತಾರ ಅವ್ರು. ಟೋಟಲ್ 8 ಚೇರ್ ಇದ್ದು, ಟೋಟಲ್ 80 ಚೇರ್ ಇದ್ದು, 80 ಇಬ್ರು ಕೂಡಿ 26 ಚೇರ್ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಾರ ಅವ್ರು ಒಟ್ಟಿಗೆ 2 ಗಂಟೆಗಳ ಕಾಲ ಕೆಲಸ ಮಾಡಿ ನಂತರ ಮೋಹನ್ ಕೆಲಸ ಬಿಡುತ್ತಾನೆ. ಇಬ್ರು ಕೂಡಿ ಕೆಲಸ ಮಾಡ್ತಾರೋ, ಬಟ್ ಇಬ್ರು ಕೂಡಿ 26 ಚೇರ್ ಜೋಡಿಸ್ತಾರೋ, ಅವಾಗ ಮೋಹನ್ ಬಿಟ್ಟು ಹೋಗ್ಬಿಡ್ತಾನ. ಅದರರ್ಥ 26 ಚೇರ್ ಜೋಡಿಸಿ ಹೋಗ್ಬಿಡ್ತಾನ ಅಂದ್ರೆ 80 26 ಕಾದಾಗ ಎಷ್ಟಾಗುತ್ತದೆ ಅಂದ್ರೆ, ಸೊ 54 ಅಂತ ಬರೋದು ರಿಮೈನಿಂಗ್. ಇದು 54 ಚೇರ್ ಅನ್ನ ಯಾರು ಜೋಡಿಸ್ಬೇಕು ಹೇಳಿ? ರಾಮು ಜೋಡಿಸ್ಬೇಕು. 54 ಚೇರ್, ಸೊ 54 ಚೇರ್ ಅನ್ನ ಯಾರು ಜೋಡಿಸ್ಬೇಕು? ರಾಮು ಜೋಡಿಸ್ಬೇಕು. ಡಿವೈಡೆಡ್ ಬೈ ರಾಮನ ಕೆಲಸ ಎಷ್ಟಿದೆ ನೋಡ್ರಿ, ಪರ್ ಡೇ ವರ್ಕ್ ಎಷ್ಟಿದೆ? 8 ಅಂತ ಇದೆ. ಇಲ್ಲಿ 8 ಅಂತ ತಗೋಬೇಕಷ್ಟೇ. ಆಮೇಲೆ ಕ್ಯಾನ್ಸಲ್ ಮಾಡಿ ಆನ್ಸರ್ ಸಿಕ್ಬಿಡುತ್ತೆ. ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ತಾ ಬರ್ಬೋದು ಅಷ್ಟೇ. ಇಲ್ಲಿ ನೋಡ 8 ಒಂದ್ಲೆ 8 ಎಷ್ಟಲೆ? 8 7 56 ಆಕೈತೆ. ಬಟ್ 8 ಎಷ್ಟಲೆ? 8 ಒಂದ್ಲೆ 8 6ಲೆ. ಸೊ 8 6ಲೆ 48. 48 ಇನ್ನೂ ಎಷ್ಟು ಬ್ಯಾಲೆನ್ಸ್ ಉಳಿತು? 6 ಬ್ಯಾಲೆನ್ಸ್ ಉಳಿತು. ಅವಾಗ ಏನ್ ಮಾಡ್ಬೇಕಂದ್ರೆ ಇದು 6 ಇದೆ, ಆ ಬ್ಯಾಲೆನ್ಸ್ ಎಷ್ಟಿದೆ? 6 ಇದೆ. ಇಲ್ಲಿ ಕೆಳಗಡೆ ಎಷ್ಟಿದೆ? 8 ಇದೆ ಅಂತ. ಇದು 6 6 by 8 ಅಂತ ಮಾಡ್ಕೋಬೇಕು. ಆಮೇಲೆ ಮತ್ತೆ ಕ್ಯಾನ್ಸಲ್ ಆಗತ್ತೆ. ಇದು ಮತ್ತೆ ಹೆಂಗ್ ಕ್ಯಾನ್ಸಲ್ ಆಗತ್ತೆ ಅಂದ್ರೆ ಇದೆರಡು ಸಮಸಂಖ್ಯೆಗಳು 2 ಎಷ್ಟಲೆ? 2 3ಲೆ. 2 ಎಷ್ಟಲೆ? 2 4ಲೆ. ಅಂದಾಗ ಇದು ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಆನ್ಸರ್ ಏನ್ ಬರುತ್ತೆ ಅಂದ್ರೆ 6 3 by 4 ಅಂತ ಬರುತ್ತೆ. 6 3 by 4 ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಸೊ ಆಪ್ಷನ್ ಯಾವ್ದಿದೆ ನೋಡ್ಕೊಳ್ಳಿ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಯಾವುದು? 6 3 by 4 ಅಂತೇಳಿ. ಸೊ ಹಿಂಗ ನೀವು ಪ್ರಶ್ನೆಗಳನ್ನ ಡೀಟೇಲ್ ಆಗಿ ನೀಟ್ನೆಸ್ ಆಗಿ ಅರ್ಥ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮ್ಗೆ ಈ ಒಂದು ಕಾನ್ಸೆಪ್ಟ್ ಮತ್ತೆ ತಿಳಿಲಿಲ್ಲ ಅಂದ್ರೆ ಮತ್ತೆ ವಿಡಿಯೋನ ಮತ್ತೆ ರಿಪೀಟ್ ರಿಪೀಟ್ ನೋಡ್ಕೊಳ್ಳಿ. ಸೊ ವಿಡಿಯೋನ ಸೊ ಹಿಂದೆ ಮುಂದೆ ನೋಡ್ಕೊಂಡು ಸೊ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ವಿಡಿಯೋಗಳನ್ನ ನೋಡ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗತ್ತೆ. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್, ಸೊ ಮುಂದಿನ ಪ್ರಶ್ನೆ ಇದೆ. ಇದು ಟೈಮ್ ಅಂಡ್ ವರ್ಕ್ ಮೇಲೆ ಇರ್ತಕ್ಕಂಥದ್ದು, ಆಲ್ರೆಡಿ ಎಕ್ಸಾಮ್ದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. ಇದಕ್ಕೂ ಕಾನ್ಸಂಟ್ರೇಟ್ ಮಾಡಿ ನೋಡಿ ಹೆಂಗಿದೆ ಅಂದ್ರೆ, ಇಫ್ ಸಿಕ್ಸ್ ಮ್ಯಾನ್ ಆರ್ 8 ಬಾಯ್ಸ್ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 18 ಡೇಸ್, ಇನ್ ಹೌ ಮೆನಿ ಡೇಸ್ ಕ್ಯಾನ್ 3 men ಅಂಡ್ 5 ಬಾಯ್ಸ್ ಫಿನಿಶ್ ದ ವರ್ಕ್? ಸೊ ಆಪ್ಷನ್ ಎ 1 16 20 18 15 ಅಂತ ಇದೆ. ಇನ್ ಕಾನ್ಸಂಟ್ರೇಟ್ ಮಾಡ್ರಿ. 6 ಪುರುಷರು ಅಂತ ಇದೆ. 6 ಪುರುಷರು ಅಥವಾ 8 ಹುಡುಗರು
ಒಂದು ಕೆಲಸವನ್ನು ಮಾಡಲು 18 ದಿನಗಳನ್ನು ತೆಗೆದುಕೊಳ್ಳುತ್ತಾರೆ. ಹಾಗಾದರೆ 3 ಪುರುಷರು ಮತ್ತು 5 ಹುಡುಗರು ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮುಗಿಸಬಹುದು ಅಂತ ಇದೆ. ಸೊ ಆಪ್ಷನ್ ಇದೆ, ಗಮನಿಸಬೇಕು. ಈ ತರ ಪ್ರಶ್ನೆಗೆ ಬಂದಾಗ ಏನ್ ಮಾಡ್ಕೋಬೇಕಂದ್ರೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ. 6 ಪುರುಷರು ಅಥವಾ 8 ಹುಡುಗರು, 8 ಬಾಯ್ಸ್, ಒಂದು ಕೆಲಸವನ್ನು ಮಾಡಲು ಎಷ್ಟು ದಿನ ಬೇಕು? 18 ದಿನ ಬೇಕು, 18 ಡೇಸ್ ಅಂತ ಬೇಕು. ಆಮೇಲೆ ಏನಿದೆ, 3 ಪುರುಷರು, 3 men, 3 ಪುರುಷರು ಮತ್ತು 5 ಹುಡುಗರು, 5 boys, ಆ ಕೆಲಸವನ್ನು ಮಾಡಲು ಎಷ್ಟು ದಿನ ಅಂತ ಇದೆ. ಈ ಥರ ಇದೇನಾ? ಈ ಥರ ಇದ್ದಾಗ ನೀವೇನು ಮಾಡ್ಕೋಬೇಕಂದ್ರೆ ಇಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ನ ಬರ್ಕೊಂಡು ಫಸ್ಟ್ ಲೈನ್ ಏನಿದೆಲ್ಲ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 6 × 8 × 8 = 18. ಸೊ 6 × 8 × 8 = 18, ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು, ಫಸ್ಟ್ ಲೈನ್ ಮಲ್ಟಿಪ್ಲಿಕೇಶನ್. ಅರ್ಥಾಯ್ತಾ? ದೆನ್ ಏನು ಮಾಡ್ಕೋಬೇಕಂದ್ರೆ ಇದಕ್ಕೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ಅಷ್ಟು. ಕ್ರಾಸ್ 6 × 5 = 30 ಬರಿಬೇಕು ಇಲ್ಲಿ ಪ್ಲಸ್. ಆಮೇಲೆ ಇದನ್ನ ಮಲ್ಟಿಪ್ಲಿಕೇಶನ್, 3 × 8 = 24. ಆಯ್ತಾ? ಇದನ್ನ ಇದೆ ಮಲ್ಟಿಪ್ಲಿಕೇಶನ್, 3 × 8 = 24, 3 × 8 = 24. ಆಯ್ತಾ? ಆಮೇಲೆ ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡ್ರೆ ಆನ್ಸರ್ ಬಂದ್ಬಿಡುತ್ತೆ ಅಷ್ಟೇ. ಇಲ್ಲಿ ಕೆಳಗಡೆ ಎಷ್ಟಾಯ್ತು, 30 + 24 = 54 ಆಯ್ತು. ಆಮೇಲೆ ನೆಕ್ಸ್ಟ್ 6 × 8 × 18 ಅಂತ ಆಯ್ತು. ಆಮೇಲೆ ಕ್ಯಾನ್ಸಲ್ ಮಾಡಿ, ಕ್ಯಾನ್ಸಲ್ ಮಾಡ್ರೆ ಆನ್ಸರ್ ಸಿಗ್ಬಿಡುತ್ತೆ ಅಷ್ಟೇ. ಕ್ಯಾನ್ಸಲ್ ಹೆಂಗೆ ಮಾಡ್ಕೋಬೇಕು ನೋಡ್ರಿ, ಯಾವ ಥರ ಕ್ಯಾನ್ಸಲ್ ಅಂದ್ರೆ 18 × 18 = 18 3 × 3 = 6 2 × 8 = 16 16 days ಅಂತ ಇದೆ, 16 days. ಸೊ ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಕರೆಕ್ಟ್ ಆನ್ಸರ್, ಆಪ್ಷನ್ ಎ ಸರಿಯಾದ ಉತ್ತರ. 16 ದಿನಗಳು ಅಂತ ಇದೆ. ಹಿಂಗೆ ಏನ್ ಮಾಡ್ಬೇಕಂದ್ರೆ, ಸೊ ಪ್ರಶ್ನೆಗಳನ್ನ ನೀವು ಬಿಡಿಸ್ತಾ ಬರ್ಬೇಕಷ್ಟೇ. ಅರ್ಥ ಆಯ್ತಾ? ಈ ಒಂದು ಈ ತರ ಒಂದು ಕಾನ್ಸೆಪ್ಟ್ ಕೊಟ್ಟಾಗ ಸೊ ಹೀಗೆ ಬಿಡಿಸಿ ಡೈಲಿ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ರಿ. 1 ದಿನ 2 ದಿನಕ್ಕೆ ಮೆಂಟಾಲಿಟಿ ಅರ್ಥ ಆಗಲ್ಲ. ನೀವು ಡೈಲಿ ಕಂಟಿನ್ಯೂಸ್ ಆಗಿ ವಿಡಿಯೋನ ವಾಚ್ ಮಾಡ್ತಾ ಹೋದಾಗ 100% ಇಂದಲ್ಲ ನಾಳೆ ನಿಮಗೆ ಮೆಂಟಾಲಿಟಿ ಅರ್ಥ ಆಕತಿ. ಒಂದೊಂದು ಕ್ವಶನ್ ಅರ್ಥ ಆಗದೇ ಇರ್ಬೋದು, ಬಟ್ ಅದನ್ನು ವಿಡಿಯೋವನ್ನ ಮತ್ತೊಮ್ಮೆ ವಿಡಿಯೋಗಳನ್ನ ನೋಡ್ಕೊಳ್ಳಿ. ಸೊ ಆಮೇಲೆ ಯಾರು ನಿಮಗೆ ಮೆಂಟಾಲಿಟಿ ನಿಮ್ಮ ಕೋರ್ಸ್ ಜಾಯ್ನ್ ಆಗತ್ತಿರಲಿ, ಆ ಡಿಸ್ಕ್ರಿಪ್ಷನ್ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ ಇರುತ್ತೆ, ಅಥವಾ ವೆಬ್ಸೈಟ್ಗೆ ಹೋಗಿ ನೀವು ಡೈರೆಕ್ಟ್ ಆಗಿ ಲಾಗಿನ್ ಮಾಡಿ ನೋಡ್ಕೋಬಹುದು ಅಷ್ಟೇ. ಹೆಚ್ಚಿನ ಮಾಹಿತಿಗಾಗಿ ಆ ಫೋನ್ ನಂಬರ್ಗೆ ಕಾಲ್ ಮಾಡ್ಬೇಕಷ್ಟೇ. ಓಕೆ, ಕಂಪ್ಲೀಟ್ ಎಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಏನಿದೆ ಅಂದ್ರೆ, ಇದು ರೇಷಿಯೋ ಮೇಲೆ ಇರ್ತಕ್ಕಂಥದ್ದು, ಇದು ರೇಷಿಯೋಗಳ ಮೇಲೆ ಬಿಡಿಸುವಂತ ಒಂದು ಕಾನ್ಸೆಪ್ಟ್ ಇದೆ. ಇಲ್ಲಿ ಯಾವ ತರ ನಾವು ಬಿಡಿಸ್ಬೇಕಂದ್ರೆ ನಮ್ಮ ವಿಶೇಷವಾಗಿ ಇರ್ತಕ್ಕಂಥದ್ದು, ಆಲ್ರೆಡಿ ಎಕ್ಸಾಮ್ದಾಗ ಬಂದಿದೆ, ರೀಸೆಂಟ್ ಇಯರ್ ಕ್ವಶನ್ ಪೇಪರ್ದಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ ಇದು. ಬಟ್ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಇಫ್ ಎ ಇಸ್ ಟು ಬಿ ಏನ್ ಕೊಟ್ಟಾರ ಅವರ, ಇಫ್ ಎ ಇಸ್ ಟು ಬಿ 5:6 ಅಂಡ್ b:c = 6:7, ದೆನ್ a + b = b + c = c + a ಕ್ವಶನ್ ಮಾರ್ಕ್ ಅಂತ ಇದೆ. ಅಂದ್ರೆ ಈಸ್ ಅಂತ ಇದೆ ಇಲ್ಲಿ. 12, 13, 11, 11, 12, 13, 13, 12 ಇದರ ಆಪ್ಷನ್ ಇದೆ. ಬಟ್ ಹೆಂಗೆ ಬಿಡಿಸ್ಬೇಕು, ಇದೊಂದು ವಿಶೇಷವಾಗಿರ್ತಕ್ಕಂಥದ್ದು. ಫಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ನಾವು a, b, ಆಮೇಲೆ c, ಮೊದಲು ABC ಕಂಡುಹಿಡಬೇಕು, ಆಮೇಲೆ AB + BC + ಆ ಥರ ಕಂಡುಹಿಡಬೇಕು ಅಷ್ಟೇ. AB + C, A + B, B + C, C + A ಇದನ್ನು ಆಮೇಲೆ ಕಂಡುಹಿಡೋಣ. ಈಗ ಜಸ್ಟ್ ಏನು ಮಾಡೋಣ, ABC ತಗೋಣ. ಈಗ AB ಎಷ್ಟಿದೆ, 5 + 6 ಅಂತ ಇದೆ, 5 + 6 ಬರೀಬೇಕಷ್ಟೆ. AB 5, 6, BC ಎಷ್ಟಿದೆ, 6, 7 ಅಂತ ಇದೆ, 6 + 7 ಅಂತ ಇದೆ. ಮೊದಲು ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಆಮೇಲೆ ನೆಕ್ಸ್ಟ್ ಹೋಗೋಣ. ಈಗ ಇಲ್ಲೇನಿದೆ, 5 + 6 ಅಂತ ಇದೆ, ಇದ್ರ ಪಕ್ಕ ಸಂಖ್ಯೆ ಏನಿದೆ, ಇದು 6 ಇದೆ, ಅಂದ್ರೆ ಇಲ್ಲೇನು ಬರಬೇಕು, 6 ಅಂತ ಬರಬೇಕು, ಪಕ್ಕ ಸಂಖ್ಯೆ ಬರಬೇಕಷ್ಟೆ. ಇಲ್ಲಿ ನೋಡ್ರಿ, ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ, ಇಲ್ಲಿ ಅದ್ರ ಪಕ್ಕ ಸಂಖ್ಯೆ 6 ಇದೆ, ಅದನ್ನು ಬರಿಬೇಕು. ಮತ್ತು ಇದ್ರ ಪಕ್ಕ ಸಂಖ್ಯೆ ಯಾವ್ದಿದೆ, ಇದು 6 ಇದ್ರೆ ಇಲ್ಲಿ ಖಾಲಿ ಇದ್ರೆ 6 ಅಂತ ಬರಬೇಕು, ಇಷ್ಟೇ ಸಿಂಪಲ್. ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಸೊ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಷ್ಟೆ. ಸೊ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ಇಲ್ಲಿ ನೋಡ್ರಿ, 5 + 6 = 30, 5 + 6 = 30, 6 + 6 = 36, ಆಮೇಲೆ 7 + 6 = 42. ಈ ಥರ ಬರ್ಕೋಬೇಕು. ಬಟ್ ಇದು ಆನ್ಸರ್ ಅಲ್ಲ, 30, 36, 42 ಅಲ್ಲ. ಬಟ್ ಅವ್ರೇನು ಕೊಟ್ಟಾರ, a + b, b + c, c + a ಅಂತ ಕೊಟ್ಟಾಗ ನೀವೇನು ಮಾಡ್ಕೋಬೇಕಂದ್ರೆ ಇಲ್ಲಿ ಕಾನ್ಸಂಟ್ರೇಟ್, a + b = b + c = c + a ಅಂತ ಮಾಡ್ಕೋಬೇಕು ಅಷ್ಟೇ. ಆಯ್ತಾ? ಈಗ a + b ಅಂದ್ರೆ ಇಲ್ಲಿ a + 30, b + 36,
ಎ ಅಂದ್ರೆ ಮೂವತ್ತು, ಬಿ ಅಂದ್ರೆ ಮೂವತ್ತಾರು, ಅಂದ್ರೆ ಮೂವತ್ತು ಪ್ಲಸ್ ಮೂವತ್ತಾರು ಅಂದ್ರೆ ಎಷ್ಟಾಗುತ್ತದೆ, ಇಲ್ಲ ಅರವತ್ತಾರು ಆಗುತ್ತದೆ, ಕೂಡಿಸ್ಬೇಕಷ್ಟೇ. ಮೂವತ್ತು ಪ್ಲಸ್ ಮೂವತ್ತಾರು ಅರವತ್ತಾರು. ಆಮೇಲೆ ಬಿ ಪ್ಲಸ್ ಸಿ ಅಂದಾಗ ಇದು ಬಿ ಇದು ಸಿ, ಮೂವತ್ತಾರು ಮತ್ತು ನಲವತ್ತೆರಡು ಕೂಡಿಸ್ಬೇಕು, ಎಷ್ಟಾಗುತ್ತದೆ ಎಪ್ಪತ್ತೆಂಟು, 78. ಆಮೇಲೆ ಸಿ ಮತ್ತು ಎ ಅಂತ ಇದೆ, ಸಿ ಮತ್ತು ಎ ಅಂದ್ರೆ ಇದು ಸಿ ಇದು ಎ, ನಲವತ್ತೆರಡು ಮತ್ತು ಮೂವತ್ತ ಅನ್ನ ಕೂಡಿಸಿದಾಗ ಎಷ್ಟಾಗುತ್ತದೆ ಎಪ್ಪತ್ತೆರಡು ಅಂತ ಬರ್ಬೇಕು. ಆಮೇಲೆ ಇಲ್ಲಿ ರೇಷ್ಯೋ ತೆಗಿಬಿಟ್ಟು ಬರ್ರಿ. ಈ ತರ ಒಂದು ವಿಶೇಷವಾಗಿ ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಇನ್ನ ಇದನ್ನ ಯಾವ ತರ ಬಿಡಿಸ್ಬೇಕಂದ್ರೆ ಇಲ್ಲಿ ಜಸ್ಟ್ ಗಮನಿಸ್ರಿ, ಇವು ಮೂರು ಸಂಖ್ಯೆಗಳು ಒಂದೇ ಸಂಖ್ಯೆ ಅಂತ ಬಾಹುಬಂತ ಸಂಖ್ಯೆ ಯಾವ್ದಂದ್ರೆ ಈ ನೋಡ್ರಿ, ಇದು ಯಾವ್ದಂದ್ರೆ ಆರಿಂದ ಹೋಗ್ತದೆ, ಆರು ಒಂದ್ಲೇ, ಇದು ಆರು ಒಂದ್ಲೇ, ಆರು ಒಂದ್ಲೇ, ಆರು ಎಷ್ಟ್ಲೆ ಆರು ಮೂರ್ಲೆ, ಆರು ಒಂದ್ಲೆ ಒಂದು ಬಿತ್ತು, ಆರು ಎರಡ್ಲೆ ಹನ್ನೆರಡು, ಆಯ್ತಾ. ಸೊ ಎಷ್ಟು ಬಂತು, ಹನ್ನೊಂದು ಅನುಪಾತ ಹದಿಮೂರು ಅನುಪಾತ ಹನ್ನೆರಡು, ಹನ್ನೊಂದು ಹದಿಮೂರು ಹನ್ನೆರಡು, ಹನ್ನೊಂದು ಅನುಪಾತ ಹದಿಮೂರು ಅನುಪಾತ ಹನ್ನೆರಡು ಅಂತ ಇದೆ. ಹನ್ನೊಂದು ಹದಿಮೂರು ಹನ್ನೆರಡು ಅಂದಾಗ ಸೊ ಹನ್ನೊಂದು ಹದಿಮೂರು ಹನ್ನೆರಡು ಯಾವ್ದಿದೆ, ಹನ್ನೊಂದು ಹದಿಮೂರು ಹನ್ನೆರಡು ಅಂದಾಗ ಸೊ ಆಪ್ಷನ್ ಬಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಹಿಂಗೆ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು, ಆಪ್ಷನ್ ಹನ್ನೊಂದು ಹದಿಮೂರು ಹನ್ನೆರಡು ಅಂತೇಳಿ ಹಿಂಗೆ ಡಿಟೇಲ್ ಆಗಿ. ಲಾಸ್ಟ್ ಟೈಮ್ ಏನು ಮಾಡ್ರಿ ಅಂದ್ರೆ ಇದಷ್ಟೇ ಕೇಳ್ತಾರೆ ನಮಗೆ, ಇದಷ್ಟೇ ಕೇಳ್ಬಿಡ್ತಾರೆ ಲಾಸ್ಟ್ ಟೈಮ್, ಇದಷ್ಟೇ ರೇಷಿ ಕೇಳ್ತಾರೆ. ಈಗ ಅದ್ರ ನೆಕ್ಸ್ಟ್ ವರ್ಷನ ಏನಾಗಿದೆ ಈ ಥರ ಕೇಳ್ತಾರೆ, ಅರಾಯ್ತಾ. ಸೊ ಎಕ್ಸಾಮ್ ಹೆಂಗಾಕತಿ, ಪ್ರತಿ ವರ್ಷಕ್ಕೆ ವರ್ಷಕ್ಕೆ ಅಪ್ಗ್ರೇಡ್ ಆಗತಿ, ಅದಕ್ಕೆ ನೀವು ಹೇಳ್ಬೇಕು, ನೀವು ಕೂಡ ಹೊಸದನ್ನ ಕಲಿಬೇಕಷ್ಟೇ, ಆಯ್ತಾ. ಈಗ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಇದನ್ನು ಕಾನ್ಸಂಟ್ರೇಟ್ ಮಾಡ್ರಿ, ಹಿಂಗೆ ಮತ್ತೆ ಮುಂದಿನ ಎಕ್ಸಾಮ್ದಾಗ ಬರ್ಬೋದು, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ, ಓಕೆ. ನೆಕ್ಸ್ಟ್ ಇನ್ನು ಈಗ ಮಿಸ್ಸಿಂಗ್ ನಂಬರ್ ಅಂತ ಬರುತ್ತೆ, ಈ ಮಿಸ್ಸಿಂಗ್ ನಂಬರ್ದಲ್ಲಿ, ಈ ಮಿಸ್ಸಿಂಗ್ ನಂಬರ್ದಲ್ಲಿ ಫೈಂಡ್ ದ ಮಿಸ್ಸಿಂಗ್ ನಂಬರ್ ಅಂತ ಕೊಟ್ಬಿಡ್ತಾರೆ, ಆಯ್ತಾ. ಫೈಂಡ್ ದ ಮಿಸ್ಸಿಂಗ್ ನಂಬರ್ ಅಂತ ಕೊಟ್ಟಾಗ ಈ ಮಿಸ್ಸಿಂಗ್ ನಂಬರ್ನಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ಹೆಂಗೆ ಬಿಡಿಸ್ಬೇಕಂದ್ರೆ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ಏನು ಮಾಡ್ಬೇಕಂದ್ರೆ ಫಸ್ಟ್ ಅಬ್ಸರ್ವ್ ಮಾಡಿ, ವ್ಯಾಲ್ಯೂಗಳನ್ನ ಜಸ್ಟ್ ಅಬ್ಸರ್ವ್ ಮಾಡಬೇಕು, ಅಬ್ಸರ್ವ್ ಮಾಡಿಕೊಂಡು ಇಂಥ ಪ್ರಶ್ನೆಗಳು ಬಂದಾಗ ಆರಾಮಾಗಿ ಕೂಲಾಗಿ ಬಿಡಿಸ್ಬೇಕಷ್ಟೇ. ಈಗ ಇಲ್ಲಿ ನೋಡಿ, ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ, ಇಲ್ಲಿ ಎಷ್ಟು 25 ಇದೆ, ಇಲ್ಲಿ 17, 25 ಪ್ಲಸ್ 25 ಪ್ಲಸ್ 17ನ ಕೂಡಿಸಿ, 25 ಮತ್ತು 17ನ ಕೂಡಿಸಾಗ ಎಷ್ಟಾಗುತ್ತದೆ ಅಂದ್ರೆ 42 ಅಂತ ಆಗುತ್ತೆ, 42 ಆಯ್ತು. ಆಮೇಲೆ ನೋಡೋಣ, ಆಮೇಲೆ ಇಲ್ಲಿ ಕೂಡಿಸಿ 38 ಮತ್ತು 18ನ ಕೂಡಿಸಿ, 38 ಮತ್ತು 18ನ ಕೂಡಿಸಾಗ ಎಷ್ಟಾಗುತ್ತದೆ ನೋಡ್ರಿ, ಸೊ 56 ಆಗತ್ತೆ, 56 ಅಂತ ಆಯ್ತು. ಆಮೇಲೆ ಈ 89 89 ಮತ್ತು 16ನ ಕೂಡಿಸಿ, 89 ಪ್ಲಸ್ 16, ಇಲ್ಲಿ 80 90 ಆಮೇಲೆ 105 105 ಅಂತ ಎಷ್ಟು ಕೂಡಿಸ್ಬೇಕಷ್ಟೇ. ಬಟ್ ಇಲ್ಲಿ 6 ಎಲ್ಲಿದ್ ಬಂತು, 8 ಎಲ್ಲಿದ್ ಬಂತು, ಕ್ವಶನ್ ಮಾರ್ಕದಲ್ಲಿ ಯಾವ ಸಂಖ್ಯೆ ಬರುತ್ತೆ ನೋಡೋಣ, ಫಸ್ಟ್ ಎಲ್ಲ ಆ್ಯಡ್ ಮಾಡ್ಬೇಕು, ಕೂಡಿಸ್ಬೇಕು ನೋಡಿ, ಕೂಡಿಸ್ರಾ ಕರೆಕ್ಟಾಗಿ ನೋಡ್ರಿ. ಈಗ 6 ಬರ್ಬೇಕಂದ್ರೆ ಯಾವ ಸಂಖ್ಯೆ ಅಂತ ನಾವು ಕ್ಯಾನ್ಸಲ್ ಮಾಡ್ಬೇಕು, 6 ಬರ್ಬೇಕಂದ್ರೆ ಸೊ 6 ಬರ್ಬೇಕಂದ್ರೆ ಯಾವ ಸಂಖ್ಯೆ ಅಂದ್ರೆ 7ನ ಕ್ಯಾನ್ಸಲ್ ಮಾಡ್ಬೇಕು, 7 ಒಂದ್ಲೆ 7 ಎಷ್ಟ್ಲೆ 7 6ಲೆ 42, 7 1 7 6 42, 7 ಒಂದ್ಲೆ 7 6ಲೆ 42 ಅಂದ್ರೆ ಇಲ್ಲಿ 6 ಅಂತ ಬಂತು. ಆಮೇಲೆ ಇದನ್ನು ಕೂಡ 7ರಿಂದ ಬಾಕ್ಸ್, 7 ಒಂದ್ಲೆ 7 ಎಷ್ಟ್ಲೆ 7 8ಲೆ 56, ಇಲ್ಲಿ 8 ಬಂತ, ಇಲ್ಲಿ ನೋಡ್ರಿ ಇಲ್ಲಿ 6 ಅಂತ ಬಂತ, ಇಲ್ಲಿ ಎಷ್ಟು ಬಂತು 8 ಅಂತ ಬಂತ, ಇನ್ನು ಇಲ್ಲಿ ಎಷ್ಟು ಬರುತ್ತೆ, ಯಾಕಂದ್ರೆ ಇಲ್ಲಿ ಕಾಮನ್ ಆಗಿ ಇಲ್ಲಿ 7ರಿಂದ ಬಾಕ್ಸಿವಿ, ಇಲ್ಲಿ 7ರಿಂದ ಬಾಕ್ಸ್ಬೇಕು, ನೆಕ್ಸ್ಟ್ ಕೂಡ ನಾವು 7ರಿಂದ ಬಾಕ್ಸ್ಬೇಕು, ಇದೊಂದು ರೂಲ್ಸ್. ಇಲ್ಲಿ 7 7, ಇಲ್ಲಿ 7 ಅಂತ ಕಾಮನ್ ಸಂಖ್ಯೆ ಯೂಸ್ ಮಾಡೀವಿ. ಆಮೇಲೆ ನೋಡ್ರಿ 7 ಒಂದ್ಲೆ 7 ಒಂದ್ಲೆ 7 ಆಯ್ತು, ಆಮೇಲೆ 3 ಉಳಿತು, 7 ಒಂದ್ಲೆ 7 ಎಷ್ಟ್ಲೆ 7 5ಲೆ 35 ಅಂದ್ರೆ 15 ಅಂತ ಬಂತು, 15 ಆಪ್ಷನ್ ಇದನ್ನು. ಸೊ ಆಪ್ಷನ್ ಬಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಅರ್ಥ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್, 15 ಅಂತೇಳಿ. ಅಂದ್ರೆ ಡಿವೈಡ್ ಬೈ 7 ಡಿವೈಡ್ ಬೈ 7 ಡಿವೈಡ್ ಬೈ 7 ಮಾಡ್ಕೋಬೇಕು, ಇವೆರಡು ಕೂಡಿಸಿ ಡಿವೈಡ್ ಬೈ 7 ಮಾಡಿದಾಗ 6 ಬರುತ್ತೆ, 38 ಮತ್ತು 18ನ್ನು ಕೂಡಿಸಿದಾಗ 56, ಡಿವೈಡ್ ಬೈ 7 ಮಾಡಿದಾಗ 8 ಬಂತು, 89 ಪ್ಲಸ್ 16 ಕೂಡಿಸಿದಾಗ 105, ಡಿವೈಡ್ ಬೈ 7 ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರ್, 15 ಕರೆಕ್ಟ್, 15 ಕರೆಕ್ಟ್, 15 ಈ ಪ್ರಶ್ನೆಗೆ ಸರಿ ಉತ್ತರ. ಹೀಗೆ ಮಾಡಬೇಕು, ಪ್ರಶ್ನೆಗಳನ್ನ ಗಮನಿಸ್ಬೇಕಷ್ಟೇ, ಅರ್ಥ ಆಯ್ತಾ. ಎಸ್, ವೆರಿ ಗುಡ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದೆ, ಫೈಂಡ್ ದ ಮಿಸ್ಸಿಂಗ್ ನಂಬರ್, ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಕಂಡು ಬರುವ ಸಂಖ್ಯೆ, ಫೈಂಡ್ ದ ಮಿಸ್ಸಿಂಗ್ ನಂಬರ್ ಅಂತ ಇದೆ, ಇಲ್ಲಿ ಯಾವುದು ಮಿಸ್ ಆಗಿದೆ ಅದನ್ನು ಕಂಡುಹಿಡಿಬೇಕು, ಈ ಕ್ವಶನ್ ಮಾರ್ಕ್ದಲ್ಲಿ ಯಾವ ಸಂಖ್ಯೆ ಬರುತ್ತೆ ಕಂಡುಹಿಡ್ಬೇಕಷ್ಟೇ. ಇನ್ನು ನೋಡಿ ಇಲ್ಲಿ ಯಾವ ಥರ ಅಂದ, ಇಲ್ಲಿ ನೀವು ಜಸ್ಟ್ ಅಬ್ಸರ್ವೇಷನ್ ಏನು ಮಾಡ್ಬೇಕಂದ್ರೆ ಇಲ್ಲಿ ಜಸ್ಟ್ ಕಾನ್ಸಂಟ್ರೇಟ್ ಮಾಡ್ರಿ, ಈಗ ಎಲ್ಲ ವ್ಯಾಲ್ಯೂಗಳನ್ನ ಅಬ್ಸರ್ವ್ ಮಾಡ್ರಿ, 7 21 8 17 ಕ್ವಶನ್ ಮಾರ್ಕ್ 5 12 1 23, ಒಂದು ಕಾಮನ್ ಸಂಖ್ಯೆ ಇದೆ, ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ನಾರ್ಮಲ್ ಆಗಿರ್ತಕ್ಕಂಥದ್ದು. ಬಟ್ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ರಿ, ಇಲ್ಲಿ ಏನಂದ್ರೆ ಇವುಗಳನ್ನ ಕೂಡಿಸಾಗ ಎಷ್ಟಾಗುತ್ತೆ ನೋಡೋಣ, 23 24 ಆಮೇಲೆ 12, 24 ಮತ್ತು 12 ಅಂದಾಗ ಎಷ್ಟಾಗುತ್ತದೆ 36, ಇವನ್ನೆಲ್ಲ ಪ್ಲಸ್ ಮಾಡಿದಾಗ ಎಷ್ಟಾಗುತ್ತದೆ 36 ಅಂತ ಬಂತು, ಇವೆಲ್ಲ ಆ್ಯಡ್ ಮಾಡ್ಬೇಕು ಪ್ಲಸ್ ಮಾಡೋದು, ಸೊ ಪ್ಲಸ್ ಮಾಡೋದು ಎಷ್ಟು ಬಂತು 36 ಬಂತು. ಆಮೇಲೆ 8 21 29 29 ಪ್ಲಸ್ 7 ಕೂಡಿಸಾಗ ಇಲ್ಲಿ ಎಷ್ಟಾಗುತ್ತೆ, ಇದು ಕೂಡ 36 ಅಂತ ಆಗುತ್ತೆ.
ಇವನು ಕೂಡ ಆ್ಯಡ್ ಮಾಡೋದು, ಪ್ಲಸ್ ಮಾಡ್ಕೋಬೇಕು. ಆಯಿತಾ? ಎಂಟು ಪ್ಲಸ್ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು, ಇಪ್ಪತ್ತೊಂಬತ್ತು ಪ್ಲಸ್ ಏಳು ಮೂವತ್ತಾರು ಅಂತ. ಇಲ್ಲೂ ಮೂವತ್ತಾರು ಬಂತು, ಇಲ್ಲೂ ಮೂವತ್ತಾರು ಬಂತು. ಆಮೇಲೆ ಇಲ್ಲೇನಿದೆ ಅಂದರೆ ನೋಡೋಣ. ಈಗ ಹದಿನೇಳು ಮತ್ತು ಐದನ್ನು ಕೂಡಿಸಾಗ, ಹದಿನೇಳು ಮತ್ತು ಐದು ಕೂಡಿಸಾಗ ಎಷ್ಟು ಬಂತು? ಇಪ್ಪತ್ತೆರಡು ಅಂತ ಬಂತು. ಸೊ ಇಪ್ಪತ್ತೆರಡು ಬಂತಂದ್ರೆ ಇನ್ನು ಎಷ್ಟು ಕಡಿಮೆ ಆಯಿತು? ಮೂವತ್ತಾರು ಬೇಕಂದ್ರೆ ಎಷ್ಟು ಕಡಿಮೆ ಆಗಿದೆ ಹೇಳ್ರಿ? ಎಷ್ಟು ಕಡಿಮೆ ಆಗಿದೆ ಅಂದ್ರೆ ಹದಿನಾಲ್ಕು ಕಡಿಮೆ ಆಗಿದೆ. ಇನ್ನು ಇದಕ್ಕೆ ಹದಿನಾರು ಕೂಡಿ, ಹದಿನಾಲ್ಕು ಕೂಡಿಸಿದಾಗ ಮಾತ್ರ ಏನಾಗುತ್ತದೆ? ಇದು ಮೂವತ್ತಾರು ಆಗುತ್ತದೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಫೋರ್ಟೀನ್ ಈಸ್ ಕರೆಕ್ಟ್ ಆನ್ಸರ್. ಆಯ್ತಾ? ಹದಿನಾಲ್ಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಹದಿನಾಲ್ಕು ಕರೆಕ್ಟ್. ಯಾಕಂದ್ರೆ ಈಗ ಹದಿನೇಳು ಮತ್ತು ಐದು ಕೂಡಿಸಾಗ ಎಷ್ಟಾಗುತ್ತದೆ? ಇಪ್ಪತ್ತೆರಡು. ಆದರೆ ಇನ್ನೂ ಎಷ್ಟು ಬ್ಯಾಲೆನ್ಸ್ ಕಡಿಮೆ ಇದೆ? ಹದಿನಾಲ್ಕು ಕಡಿಮೆ ಇದೆ ಅಂದಾಗ ಸೊ ಇಲ್ಲಿ ಇಲ್ಲಿ ಏನು ಬರಬೇಕಂದ್ರೆ ಇಲ್ಲಿ ಹದಿನಾಲ್ಕು ಅಂತ ಬರುತ್ತೆ. ಫೋರ್ಟೀನ್ ಈಸ್ ಕರೆಕ್ಟ್ ಆನ್ಸರ್. ಇದು ಹದಿನಾಲ್ಕು ಬಂದಾಗ ಮಾತ್ರ ಈ ಪ್ರಶ್ನೆಗೆ ಸರಿ ಹೋಗ್ತಾರೆ. ಆಪ್ಷನ್ ಇದೆ ನೋಡ್ರಿ, ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಹೀಗೆ ಏನು ಮಾಡಬೇಕಂದ್ರೆ ಪ್ರಶ್ನೆಗಳನ್ನ ಸೊ ಕಾನ್ಸಂಟ್ರೇಟ್ ಮಾಡಿಕೊಂಡು ಪ್ರಶ್ನೆಗಳನ್ನ ಬಿಡಿಸ್ಬೇಕು. ಈ ಥರ ಒಂದು ಕಂಪ್ಲೀಟ್ ಕಾನ್ಸೆಪ್ಟ್ ಅನ್ನ ನೀವು ಎಕ್ಸಾಂಪಲ್ ಕೇಳ್ತಾನೆ. ಅದೇ ಥರ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಪ್ರಾಕ್ಟೀಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಾರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅದಕ್ಕೆ ಹೇಳ್ತಾರಂದ್ರೆ ನೀವು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಭಾಳ ಅನುಕೂಲ ಆಕತಿ. ಸೊ ವರ್ಕ್ ಮಾಡಿ. ಓಕೆ, ಎಸ್. ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್. ಮತ್ತೊಂದು ಕ್ವಶನ್ ಇದೆ, ಬಟ್ ಇದರ ಯಾವುದ್ರ ಮೇಲೆ ಇದೆ ಅಂದ್ರೆ ಇದು ಟ್ರಯಾಂಗಲ್ಸ್ ಮೇಲೆ ಇರ್ತಕ್ಕಂಥದ್ದು, ತ್ರಿಭುಜಗಳ ಮೇಲೆ ಇರ್ತಕ್ಕಂಥ ಕಾನ್ಸೆಪ್ಟ್ ಇದು. ಅಂದ್ರೆ ಕೊಟ್ಟಿರ್ತಕ್ಕಂಥ ಈ ಚಿತ್ರ ಏನಿದೆ, ಈ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. ಬಟ್ ನಿಮ್ಗೆ ಬೇಸಿಕ್ ಅನ್ನ ಹೇಳ್ತಾನೆ, ಆ ಬೇಸಿಕ್ ಅರ್ಥ ಮಾಡ್ಕೊಂಡಾಗ ಮಾತ್ರ ನಿಮಗೆ ಏನಾಕತಿ ಈ ಕ್ವಶನ್ ಬಿಡಿಸಕ್ಕೆ ಅನುಕೂಲ ಆಗ್ತದೆ. ಬೇಸಿಕ್ ಏನಾದ್ರೂ ನೋಡ್ರಿ, ಇದೊಂದು ಈ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ನೋಡ್ಕೋಬೇಕಷ್ಟೆ. ಈ ಚಿತ್ರದಾಗ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂದಾಗ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ರಿ. ನಿಮ್ಮೊಂದು ಲಾಜಿಕ್ ಏನು ಪ್ರೀವಿಯಸ್ ಕೆಲವೊಂದಷ್ಟು ಕ್ಲಾಸ್ದಾಗ ಒಂದು ಎರಡು ಮೂರು ನಾಲ್ಕು ಅಂತ ಮಾಡ್ಕೋಬೇಕು. ಒನ್ ಟೂ ತ್ರೀ ಫೋರ್ ಅಂತ ಮಾಡ್ಕೊಂಡಾಗ ಸಣ್ಣ ಸಣ್ಣ ತ್ರಿಭುಜ ಎಷ್ಟಕ್ಕ? ನಾಲ್ಕು ಹಾಕೋ. ಸಣ್ಣ ನಾಲ್ಕು ಆದ್ರು ಅಂದ್ರೆ ಇನ್ನ ಸಿಂಗಲ್ ಸಿಂಗಲ್ ಎಷ್ಟು? ನಾಲ್ಕು ಆದ್ರು. ದೊಡ್ಡ ಎಷ್ಟಕ್ಕ ಅಂದ್ರೆ ಅವು ನಾಲ್ಕು ಹಾಕೋ. ಇಲ್ಲಿ ಮೂಲಿಂದ ಪಾಯಿಂಟ್ ಆಗೋದು. ಇದು ಒಂದು ತ್ರಿಭುಜ, ಇದು ಎರಡನೇ ತ್ರಿಭುಜ, ಇದು ಮೂರನೇ ತ್ರಿಭುಜ, ಆಮೇಲೆ ಇದು ನಾಲ್ಕನೇ ತ್ರಿಭುಜ. ಆಮೇಲೆ ಚಿಕ್ಕದು ನಾಲ್ಕು, ದೊಡ್ಡದು ನಾಲ್ಕು ಅಂದ್ರೆ ಟೋಟಲ್ ಎಷ್ಟಾಯ್ತು? ಎಂಟು ತ್ರಿಭುಜ ಹಾಕೋ ಇಲ್ಲಿ. ಆಯ್ತಾ? ಎಂಟು ತ್ರಿಭುಜ. ಈ ಒಂದು ಸ್ಮಾಲ್ ತ್ರಿಭುಜದಲ್ಲಿ ಎಂಟು ತ್ರಿಭುಜ ಇದೆ. ಬಟ್ ಇಂದ ಟ್ರಿಕ್ಸ್ ಮುಖಾಂತರ ಹೆಂಗ್ ಬಿಡಿಸ್ಬೇಕಂದ್ರೆ, ಟ್ರಿಕ್ ಮುಖಾಂತರ ಹೆಂಗ್ ಬಿಡಿಸ್ಬೇಕಂದ್ರೆ ಒಂದು ಎರಡು ಮೂರು ನಾಲ್ಕು ಅಂತ ಬರಬೇಕು. ನಾಲ್ಕು ಎರಡಲೇ ಎಷ್ಟು? ನಾಲ್ಕು ಇಂಟು ಎರಡು ಮಾಡ್ಕೋಬೇಕು. ನಾಲ್ಕು ಎರಡಲೇ ಎಷ್ಟು? ಎಂಟು ಅಂತ ಮಾಡ್ಕೋಬೇಕು. ಇದು ಟ್ರಿಕ್ಸ್, ಇದು ನಾರ್ಮಲ್ ಮೆಥಡ್ ಆಗಿ ಬಿಡಿಸುವಂಥದ್ದು. ಅರ್ಥಾಯ್ತಾ? ಇದು ಒಂದು ಈ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳು ಹಾಕವ? ಎಂಟು ಹಾಕವ. ಇದನ್ನ ಒಂದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕಷ್ಟು. ಆಮೇಲೆ ಓದಿದ್ದನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಬರ್ಬೇಕಷ್ಟೆ. ಇದು ನೋಡ್ರಿ, ಇದನ್ನ ಫಿಕ್ಸ್ ಮಾಡ್ಕೋರಿ. ಇದು ಈ ಚಿತ್ರದಲ್ಲಿ ಎಂಟು ಅಂತೇಳಿ. ಇದು ನೋಡ್ರಿ, ಈ ಚಿತ್ರ ನೋಡಿದ ತಕ್ಷಣ ಎಷ್ಟು ಅನ್ಬೇಕು? ಎಂಟು ಅಂತ ಸೂಚಿಸ್ಬೇಕು. ಈ ಚಿತ್ರ ನೋಡ್ರೆ ಇಲ್ಲಿ ಎಂಟು ಅಂತ ಸೂಚಿಸ್ಬೇಕು. ಈ ಚಿತ್ರ ನೋಡ್ರೆ ಇಲ್ಲಿ ಎಂಟು ಅಂತ ಸೂಚಿಸ್ಬೇಕು. ಈ ಚಿತ್ರ ನೋಡ್ರೆ ಇಲ್ಲಿ ಎಷ್ಟು? ಇಲ್ಲಿ ಎಂಟು ಅಂತ ಸೂಚಿಸ್ಬೇಕು. ಅರ್ಥಾಯ್ತಾ? ಈಗ ನೋಡ್ರಿ, ಎಂಟು 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 ಅಂತ ಅಂದಾಗ ಎಂಟು ನಾಲ್ಕಲೇ ಎಷ್ಟಾಗುತ್ತದೆ? ಮೂವತ್ತೆರಡು. ಎಂಟು ನಾಲ್ಕಲೇ ಮೂವತ್ತೆರಡು ಅಂತ ಬಂತೀವಿ. ಬಟ್ ಆಪ್ಷನ್ದಲ್ಲಿ ಮೂವತ್ತೆರಡು ಇದೆ, ನೋಡಿ ಆನ್ಸರ್ ಮಾಡಬಾರ್ದು. ಇನ್ನೊಂಚೂರು ಚೆಕ್ ಮಾಡ್ಬೇಕಷ್ಟೇ. ಯಾವ ಥರ ಅಂದಾಗ ಇಲ್ಲಿ ಎರಡು ಜಾಯಿಂಟ್ ಆದಾಗ ಎರಡು ಹಾಕ. ಇವೆರಡು ಚಿತ್ರದಲ್ಲ, ಇವೆರಡು ಜಾಯಿಂಟ್ ಆದಾಗ ಸೊ ಏನಕ್ಕವ? ಈ ಎರಡು ಜಾಯಿಂಟ್ ಮಧ್ಯೆ ಎರಡು ಹಾಕ. ಅವು ಯಾವಾಗ ಕಾನ್ಸಂಟ್ರೇಟ್ ಮಾಡ್ರಿ. ಇದೊಂದು ತ್ರಿಭುಜ, ಅದರ ಅಪೋಸಿಟ್ ಒಂದು ತ್ರಿಭುಜ. ಇಲ್ಲಿ ಎಷ್ಟದು? ಎರಡು. ಅದು ಎರಡು ಕಾನ್ಸಂಟ್ರೇಟ್ ಆಯ್ತಾ? ಆಮೇಲೆ ಅದ್ರ ಪಕ್ಕದಲ್ಲಿ ಕೂಡ ಮತ್ತೆ ಏನಕ್ಕವ? ಅಲ್ಲಿ ಎರಡು ಹಾಕೋ. ಅದ್ರ ಪಕ್ಕದಲ್ಲಿ ಎರಡು ಹಾಕೋ. ಇಲ್ಲಿ ಎರಡು ಹಾಕೋ. ಇಲ್ಲಿ ಎಷ್ಟಕ್ಕೋ? ಇಲ್ಲಿ ಎರಡು ಹಾಕೋ. ಇಲ್ಲಿ ಎರಡು ಹೆಂಗಕ್ಕ ಅಂದ್ರೆ ಇದು ಒಂದು ತ್ರಿಭುಜ, ಆಮೇಲೆ ಈ ಪಾಯಿಂಟ್ ಇಟ್ಕೊಂಡು ಇದೊಂದು ತ್ರಿಭುಜ. ಇಲ್ಲಿ ಎರಡದನು, ಆಮೇಲೆ ಮತ್ತೆ ಆ ಸೈಡ್ ಒಂದು ಹಾಕೋದು. ಇಲ್ಲಿ ನೋಡಿ, ಇವೆರಡು ಜಾಯಿಂಟ್ ಅದಾದ್ರೆ ಇಲ್ಲಿ ಮತ್ತೆ ಏನಕ್ಕವ? ಎರಡು ಹಾಕೋ. ಆಯ್ತಾ? ಯಾವ್ದಕ್ಕ ಅಂದ್ರೆ ಇಲ್ಲಿಂದ ಒಂದು ತಗೋಬೇಕು. ಇದೊಂದು ತ್ರಿಭುಜ ದೊಡ್ಡದು, ಆಮೇಲೆ ಇದೊಂದು ತ್ರಿಭುಜ. ಇಲ್ಲಿ ಎಷ್ಟದು? ಎರಡು. ಅದು ಅಂದ್ರೆ ಎರಡು ಎರಡು ಎರಡು, ಟೋಟಲ್ ಆರು. ಅದು ಆಯ್ತಾ? ಎರಡು ನಾಲ್ಕು ಆರು. ಅದು ಇಲ್ಲಿ ಟೋಟಲ್ ಮೂವತ್ತೆರಡು. ಎಂಟು ನಾಲ್ಕಲೇ ಮೂವತ್ತೆರಡು ಪ್ಲಸ್ ಆರು, ಮೂವತ್ತೆರಡು ಪ್ಲಸ್ ಆರು ಅಂದಾಗ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೂವತ್ತೆಂಟು. ಥರ್ಟಿ ಏಟ್ ಈಸ್ ಕರೆಕ್ಟ್ ಆನ್ಸರ್ ಇನ್ ದಿಸ್ ಕ್ವಶನ್. ಸೊ ಆಪ್ಷನ್ ಯಾವ್ದಿದೆ? ಮೂವತ್ತೆಂಟು ಬಿ ಸರಿಯಾದ ಉತ್ತರ. ಹಿಂಗೆ ಏನ್ ಮಾಡ್ಬೇಕಂದ್ರೆ ಪ್ರಶ್ನೆಗಳನ್ನ ನೀವು ಬಿಡಿಸ್ತಾ ಬರ್ರಿ. ಸೊ ಅನುಕೂಲ ಆಕತಿ. ಯಾಕಂದ್ರೆ ಈ ತರ ಒಂದು ಮೆಂಟಾಲಿಟಿ ಪ್ರಶ್ನೆಗಳನ್ನ ಈ ತರ ಡೈಲಿ ಡೈಲಿ ಒಂದು ಪ್ರಾಕ್ಟೀಸ್ ಮಾಡ್ರಿ. ಆಮೇಲೆ ಇದನ್ನ ನಿಮ್ಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಎರಡು ಒಂದೆಲ್ಲ ಬ್ಯಾಲೆನ್ಸ್ ಮಾಡಿ ಕರೆಕ್ಟ್ ಮಾಡಿ ಹೇಳಿರ್ತಕ್ಕಂಥದ್ದು ನೀವು ಪ್ರಾಕ್ಟೀಸ್ ಮಾಡಿ ಅನುಕೂಲ ಆಕತಿ. ಡೈಲಿ ಯಾರು ಪ್ರಾಕ್ಟೀಸ್ ಮಾಡ್ತಾರ ಅವ್ರಿಗೆ ಅನುಕೂಲ ಆಕತಿ. ಕರೆಕ್ಟಾಗಿ ವರ್ಕ್ ಮಾಡಿ. ಓಕೆ. ಸೊ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇನ್ನು ಕಂಪ್ಲೀಟ್ ಆಗಿ ನಿಮ್ಗೆ ಏನಿದೆ ಅಂದ್ರೆ ಈಗ ಒಂದು ಈ ಡೈಲಿ ಡೈಲಿ ಈ ಒಂದು ಎಸ್ ಎಸ್ ಸಿ ಆಗಿರ್ಬೋದು, ಆರ್ ಆರ್ ಬಿ ಆಗಿರ್ಬೋದು, ಕಂಪ್ಲೀಟ್ ಎಲ್ಲ ನಿಮ್ಗೆ ಒಂದು ಡೈಲಿ ಕ್ಲಾಸ್ ಮಾಡ್ತಾ ಬರ್ತಾನೆ. ಕಂಟಿನ್ಯೂಸ್ ಆಗಿ ವಿಡಿಯೋನ ವಾಚ್ ಮಾಡ್ತಾವ್ರಿ. ಮತ್ತೆ ನಾನು ನಿಮ್ಗೆ ಒಂದು ಮುಂದಿನ ಕ್ಲಾಸಲ್ಲಿ ನಾನು ನಿಮ್ಮ ಮಾತು ಸಿಗ್ತಾನೆ. ಥ್ಯಾಂಕ್ ಯು ಸೋ ಮಚ್.